ಸಮಿತಿ ಇದೆಯಲ್ಲ, ಇದು ರಚನೆಯಾಗಿತ್ತು ಯಾವಾಗ ಅಂತ ಅಲ್ಲಿಂದ ಶುರು ಮಾಡಿ. ಇದು ಹಿಂದೆ ಬೇಕಾದಷ್ಟು ಇದಾವೆ ಮಾತನಾಡೋದಕ್ಕೆ. ಸೊ ಆಕ್ಟ್ಗಳ ಬಗ್ಗೆ ಮಾತನಾಡಬೇಕು, ಆಕ್ಟ್ಗಳ ಬಗ್ಗೆ ಎಲ್ಲ ಸ್ವಲ್ಪ ಹಿಸ್ಟ್ರಿ ಓದಿರ್ತೀರಾ. ಹೀಗಾಗಿ ಭಾರತ ಸಂವಿಧಾನ ರಚನಾ ಸಮಿತಿ ಯಾವಾಗ ರಚನೆಯಾಗಿತ್ತು ಮೊದಲನೇ ಕ್ವಶನ್ ಆಗ ಒಂದೇ ಕ್ವಶನ್ ಅನ್ನ ಎಳ್ಕೊಂಡು ಹೋಗೋಣ. ಸೊ ಒಂದು ಕ್ವಶನ್ ಅಲ್ಲಿ ಒಂದು ಕ್ವಶನ್ ಮಾಡ್ಕೊಳ್ಬೇಡ್ರಿ. ನೀವು ಕೆ ಎಸ್ ಅಂತ ಕೆಲವರು ಹೇಳಿದ್ದೀರ, ಒಂದು ಕ್ವಶನ್ ಅನ್ನ ಹಲವಾರು ಕ್ವಶನ್ ಮಾಡುವಂತದ್ದು ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಸೊ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಒಂದು ಏಳೆಂಟು ಕ್ವಶನ್ ಗಳನ್ನ ಮಾಡ್ಕೊಳ್ಬೇಕು. ಆ ತರ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಭಾರತ ಸಂವಿಧಾನ ರಚನಾ ಸಮಿತಿ ಯಾವಾಗ ರಚನೆಯಾಯಿತು, ಇದು ಫಸ್ಟ್ ಕ್ವಶನ್. ಎಸ್, ನೀವು ಆನ್ಸರ್ ಹೇಳ್ತಾ ಹೋಗ್ಬೇಕು. ನಾವು ಬರೆಯೋದ್ರಲ್ಲಿ ಆನ್ಸರ್ ಹೇಳ್ಬೇಕು ನೋಡ್ರಿ ಸರ್, ಹೆಂಗಿದೆ ಆನ್ಸರ್. ಭಾರತ, ನನ್ನ ಕ್ವಶನ್ ಅರ್ಥ ಮಾಡ್ಕೊಳ್ತೀನಿ. ವೆನ್ ಡಿಡ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಫ್ರೇಮ್ ಅಂತ. ಎಸ್, 1946 ಇಷ್ಟೇ ನಿಮ್ಮ ಆನ್ಸರ್. ಡೇಟ್ಗೆ ಏನು ಇಲ್ಲ, ಅದಕ್ಕೆ ಎಲ್ಲೂ ಇಲ್ಲ ಡೇಟ್. ಸರ್ ಡೇಟ್ ಹೇಳಿಲ್ಲ ಸರ್, ಒಡಕ್ಕೂ ಆಗೋದು ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ನವೆಂಬರ್ 1946 ಇಷ್ಟೇ ಉತ್ತರ ಕೊಟ್ಟಿರ್ತಾನೆ. ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಟಿ ಲೆವೆಲ್ 1946, 1947, 1944, 1943 ಕೊಟ್ಬಿಡ್ತಾನೆ. ಸೊ ನೆನಪಿರಲಿ, ನವೆಂಬರ್ ತಿಂಗಳು 1946 ಭಾರತ ಸಂವಿಧಾನ ರಚನಾ ಸಮಿತಿ ರಚನೆಯಾಯಿತು. ಒಂದು ಕ್ವಶನ್, ಭಾರತ ಸಂವಿಧಾನ ರಚನಾ ಸಮಿತಿ 1946 ನವೆಂಬರ್ ತಿಂಗಳಲ್ಲಿ ರಚನೆಯಾಯಿತಲ್ಲ, ಯಾರ ಶಿಫಾರಸ್ಸಿನ ಮೇರೆಗೆ ರಚನೆಯಾಯಿತು? ಆನ್ ದ ರೆಕಮೆಂಡೇಶನ್ ಆಫ್ ಅಂತ ಇನ್ನೊಂದು ಕ್ವಶನ್ ಅಲ್ಲೇ ಕಂಟಿನ್ಯೂ ಮಾಡಿ. ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಫಾರ್ಮುಲೇಟೆಡ್ ಆನ್ ದ ರೆಕಮೆಂಡೇಶನ್ ಆಫ್ ಅಂತ ಭಾರತ ಸಂವಿಧಾನ ರಚನಾ ಸಮಿತಿ ಯಾರ ಶಿಫಾರಸ್ಸಿನ ಮೇರೆಗೆ ರಚನೆಯಾಯಿತು ಅಂತ ಕೇಳಿದ್ದಾನೆ. ಆನ್ಸರ್ ತಪ್ಪೋ ಸರಿನೋ ಹೇಳ್ತಾ ಹೋಗ್ಬೇಕು, ನಿಮಗೆ ಮೈಂಡ್ ಅಲ್ಲಿ ಇದೆ. ಈಗ ಆಲ್ರೆಡಿ ಮುಗಿದಿರೋ ಅಂತ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾರ ಶಿಫಾರಸ್ಸಿನಂತೆ ರಚನೆಯಾಗಿದೆ? ಜವಾಹರ್ಲಾಲ್ ನೆಹರು, ಗಾಂಧೀಜಿ ಹೆಸರು ಹೇಳ್ಬೇಡ್ರಿ ಸದ್ಯ, ಅದು ಅವ್ರ ಹೆಸರು ಹೇಳ್ದಲ್ಲ ಇದ್ರೆ ಸಾಕು. ಕ್ಯಾಬಿನೆಟ್ ಆಯೋಗ ಅಲ್ವಾ, ಕ್ಯಾಬಿನೆಟ್ ಆಯೋಗ ಅಂತ ಕೊಟ್ಟಿರ್ತಾನೆ, ಕ್ಯಾಬಿನೆಟ್ ಮಿಷನ್ ಅಂತ ಕೊಟ್ಟಿರ್ತಾನೆ. ನೆನ್ಪಿಟ್ಕೊಳ್ರಿ, ಕ್ಯಾಬಿನೆಟ್ ಮಿಷನ್ನ ಶಿಫಾರಸ್ಸಿನಂತೆ ಭಾರತ ಸಂವಿಧಾನ ರಚನಾ ಸಮಿತಿ ರಚನೆಯಾಗುತ್ತೆ. ನವೆಂಬರ್ 1946 ರಚನೆಯಾಗುತ್ತೆ. ಎಸ್, ಕ್ಯಾಬಿನೆಟ್ ಆಯೋಗ ಭಾರತ ಸಂವಿಧಾನ ರಚನಾ ಸಮಿತಿಗೆ ಕಾರಣಕರ್ತವಾಗಿರ್ತಕ್ಕಂಥದ್ದನ್ನು ಗುರುತಿಸ್ಬೋದು. ಹಾಗಾದ್ರೆ ಕೆ ಎಸ್ ಅವ್ರಿಗೆ ಒಂದು ಕ್ವಶನ್ ಅನ್ನು ರೈಸ್ ಮಾಡ್ತೀನಿ. ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಯಾವಾಗ ಬಂದಿತು? 1942 1946 ಎಸ್, 42 ಬಂದಿದ್ದು ಬೇರೆ ಆಯೋಗ, ಅದನ್ನ ಸುಮ್ಮನೆ ನಿಮಗೆ ಲಿಂಕಿಗೆ ಹೇಳ್ತೀನಿ. ನಾನು ಶುರು ಮಾಡಿರೋದೇ ಇಲ್ಲಿ. 1946 ಡೇಟ್ ಸಮೇತ ಕೇಳ್ತಾನೆ, ಈ ಡೇಟಿಗೆ ಬರುತ್ತೆ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದದ್ದು ಯಾವಾಗ ಅಂದ್ರೆ 23 ಮಾರ್ಚ್ ತಿಂಗಳು 1946 ಇಸ್ವಿಲ್ ಬರುತ್ತೆ. ರಚನೆಯಾಗಿದ್ದು ನಮ್ಮ ಸಂವಿಧಾನ ರಚನಾ ಸಮಿತಿ ನವೆಂಬರ್ ಬಂದಿದೆ, ಆದ್ರೆ ಈ ಆಯೋಗ ಭಾರತಕ್ಕೆ ಬಂದಿದ್ದು ಈ ಡೇಟಲ್ಲಿ. ಅದೇ ಕ್ವಶನ್ ಕಂಟಿನ್ಯೂ ಮಾಡ್ತಾವ್. ಭಾರತ ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಕಾರಣವಾದ ಕ್ಯಾಬಿನೆಟ್ ಆಯೋಗ ಮಾರ್ಚ್ 23, 1946 ಯಾರ ನೇತೃತ್ವದಲ್ಲಿ ಬಂದಿತ್ತು? ಅಂಡರ್ ದ ಲೀಡರ್ಶಿಪ್ ಆಫ್ ಅಂತ. ಇದು ಹೆಂಗಾಗ್ಬಿಡ್ತು ಅಂತ ಅಂತಂದ್ರೆ, ಗ್ರಾಮಗಳನ್ನ ನಾವು ಎರಡು ಭಾಗ ಮಾಡ್ತೀವಿ ಪಾಠ ಮಾಡ್ಬೇಕಾದ್ರೆ ಕಾಲೇಜಿನಲ್ಲಿ. ಒಂದು ಗ್ರಾಮಗಳು, ಇನ್ನೊಂದು ಅಭಿವೃದ್ಧಿ ಹೊಂದಿದ ಗ್ರಾಮಗಳು ಅಂತ ಮಾಡ್ತೀವಿ. ಗ್ರಾಮಗಳು
ಜನರಲ್ ಆಗಿರ್ತಕ್ಕಂಥ ಗ್ರಾಮಗಳು, ತುಂಬಾ ಡೆವಲಪ್ ಆಗಿರ್ತಕ್ಕಂಥ ಗ್ರಾಮಗಳು ಅಂತ ಮಾಡ್ತೀವಿ. ಅವೆರಡು ಬಿಟ್ಟರೆ ಏನಾದ್ರು ಇದೆಯಾ ಸರ್? ಇದೆ, ಕುಗ್ರಾಮಗಳು ಅಂತ ಹೇಳ್ತೀವಿ. ಆ ಆನ್ಸರ್ ಬರ್ತಾ ಇದೆ ನಿಮ್ಮ ಹತ್ರ. ಕುಗ್ರಾಮಗಳು ಅಂತ ಗೊತ್ತಲ್ಲ, ರಿಮೋಟ್ ವಿಲೇಜಸ್ ಅಂತ ಕರಿತೀವಿ ಅವನ್ನ. ಕುಗ್ರಾಮ ಅಂತ ಅಂತಂದ್ರೆ ಏನು ಇಲ್ಲ ಹಳ್ಳಿಲಿ ಅಂತ, ಬೇಸಿಕ್ ಫೆಸಿಲಿಟಿನೇ ಇಲ್ದಲೇನೋ ಹಳ್ಳಿ ಆಗ್ಬಿಡುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಉಲ್ಟಪಟ್ಟ ಮಾಡ್ತಿದ್ದೀರ ನೀವು. ಅಂಬೇಡ್ಕರ್ ಈಗೇನಾದ್ರು ಇದ್ದಿದ್ರೆ ಮೇಲೆ ಇಲ್ಲಿಂದ ಬಿದ್ದುಬಿಡ್ತಿದ್ರು, ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ. ಎಷ್ಟು ಚೆನ್ನಾಗಿ ಆನ್ಸರ್ ಕೊಡ್ತಾರೆ ಮಕ್ಕಳು ಅಂತ ಇಲ್ಲಿ ನೋಡೋಣ. ನನ್ನ ಆನ್ಸರ್ ಅನ್ನ ಕೊಡ್ತಾ ಬರ್ತೀನಿ ಸ್ವಲ್ಪ ಮೈಂಡ್. ಸೊ ಯಾರ ನೇತೃತ್ವದಲ್ಲಿ ಬಂತು ಅಂತಂದ್ರೆ ಸ್ಟಾಫೋರ್ಡ್ ಕ್ರಿಪ್ಸ್ ನೇತೃತ್ವದಲ್ಲಿ ಬರಲಿಲ್ಲ. ಅದು ಯಾರ ನೇತೃತ್ವದಲ್ಲಿ ಬಂತು ಅಂತಂದ್ರೆ ಲಾರ್ಡ್ ಫ್ರೆಡ್ರಿಕ್ ಲಾರೆನ್ಸ್ ಅಂತಕ್ಕಂಥವ್ರು. ಸರಿ, ಲಾರ್ಡ್ ಪೆಟಿಕ್ ಲಾರೆನ್ಸ್ ಅಂತಕ್ಕಂಥವನ್ನ ನೇತೃತ್ವದಲ್ಲಿ ಬರುತ್ತೆ. ಲಾರ್ಡ್ ಪೆಟಿಕ್ ಲಾರೆನ್ಸ್ ಅಂತಕ್ಕಂಥವನ್ನ ನೇತೃತ್ವದಲ್ಲಿ ಕ್ಯಾಬಿನೆಟ್ ಆಯೋಗ ಬರುತ್ತೆ, ಕ್ರಿಪ್ಸ್ ಅಲ್ಲ. ಕ್ರಿಪ್ಸ್ ನೇತೃತ್ವದಲ್ಲಿ ಬರಲಿಲ್ಲ. ಭಾರತಕ್ಕೆ ಕ್ಯಾಬಿನೆಟ್ ಆಯೋಗ ಬಂದ ಡೇಟು ಒಂದು. ಯಾರ ನೇತೃತ್ವದಲ್ಲಿ ಬಂತು ಅಂತ ಅಂತಂದ್ರೆ ಪೆಟಿಕ್ ಲಾರೆನ್ಸ್ ನೇತೃತ್ವದಲ್ಲಿ ಬಂತು. ಹಾಗಾದ್ರೆ ಪೆಟಿಕ್ ಲಾರೆನ್ಸ್ ಒಬ್ಬನೇ ಬಂದಿದ್ನ ಅಂದ್ರೆ ಇಲ್ಲ, ಇನ್ನ ಇಬ್ರು ಬಂದಿದ್ರು ಮೆಂಬರ್ಸ್ಗಳು. ಇವನು ಲೀಡರ್, ಅವನ ಜೊತೆ ಇಬ್ರು ಮೆಂಬರ್ ಬಂದಿದ್ರು. ಯಾರು ಅಂತ ಕೇಳಿದ ತಕ್ಷಣ ಅದನ್ನು ಕೇಳಿದ್ದಾನೆ, ಎಸ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾನೆ ಯಾರು ಅಂತ ಅಂತ ಅಂದ್ರೆ ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಒಬ್ಬ ಎ ವಿ ಅಲೆಕ್ಸಾಂಡರ್ ಅಂತಕ್ಕಂಥವ್ನು ಒಬ್ಬ. ಇವರಿಬ್ರು ಮೆಂಬರ್ಸ್ಗಳು, ಕ್ರಿಪ್ಸ್ ಹಾಗೂ ಅಲೆಕ್ಸಾಂಡರ್ ಮೆಂಬರ್ಸ್, ಪೆಟಿಕ್ ಲಾರೆನ್ಸ್ ಲೀಡರ್. ಇಷ್ಟು ಮೂರು ಪಾಯಿಂಟ್ಗಳು ನೆನಪಿರ್ಬೇಕು. ಆತನ ನೇತೃತ್ವದಲ್ಲಿ ಭಾರತಕ್ಕೆ ಈ ಒಂದು ಕ್ಯಾಬಿನೆಟ್ ಆಯೋಗ ಬಂದಿದ್ದನ್ನ ಗುರುತಿಸಬಹುದಾಗಿದೆ. ಹಾಗಾದರೆ ಕ್ಯಾಬಿನೆಟ್ ಆಯೋಗ ಭಾರತ ಸಂವಿಧಾನವನ್ನ ರಚನೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಅವಕಾಶವನ್ನ ಮಾಡಿಕೊಟ್ಟಾಗ ಅದು ಒಂದು ಕಂಡೀಷನ್ ಅನ್ನ ಹಾಕಿರುತ್ತೆ. ನಾವು ಹೇಳದಕ್ಕೆ ನಿಮ್ಮ ಸಂವಿಧಾನ ರಚನಾ ಸಮಿತಿ ಇರಬೇಕು ಅಂತ ಹೇಳಿರುತ್ತೆ. ಹಾಗಾದ್ರೆ ಕ್ಯಾಬಿನೆಟ್ ಆಯೋಗ ನಿರ್ಧರಿಸಿದಂತೆ ಭಾರತ ಸಂವಿಧಾನ ರಚನಾ ಸಮಿತಿಯು ಎಷ್ಟು ಸದಸ್ಯರನ್ನ ಒಳಗೊಂಡಿತ್ತು? ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿಗೆ ಅನುಗುಣವಾಗಿ ರಚನೆಯಾದ ಭಾರತ ಸಂವಿಧಾನ ರಚನಾ ಸಮಿತಿ ಎಷ್ಟು ಸದಸ್ಯರನ್ನ ಒಳಗೊಂಡಿತ್ತು? ಹೌ ಮೆನಿ ಮೆಂಬರ್ಸ್ ಇನ್ಕ್ಲೂಡೆಡ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಿಚ್ ವಾಸ್ ಫ್ರೇಮ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ಕ್ಯಾಬಿನೆಟ್ ಮಿಷನ್ ಅಂತ ಕೇಳ್ತಾನೆ. ಈ ಆಯೋಗ ಹೇಳುತ್ತೆ ನಿಮ್ಮ ಸಂವಿಧಾನ ರಚನಾ ಸಮಿತಿಯಲ್ಲಿ ಇಷ್ಟೇ ಜನ ಸದಸ್ಯರಿರ್ಬೇಕು ಅಂತ ಹೇಳುತ್ತೆ. ಎಷ್ಟು ಜನ ಇರಬೇಕು ಅಂತ ಕೇಳಿದ್ರೆ 389 ಜನ ಇರಬೇಕು ಅಂತ ರೆಸ್ಟ್ರಿಕ್ಷನ್ ಮಾಡುತ್ತೆ. ಎಕ್ಸಾಕ್ಟ್ 389 ಇರಬೇಕು ಅಂತಾನೆ ಹೇಳುತ್ತೆ. 389 ಭಾರತ ಸಂವಿಧಾನ ರಚನಾ ಸಮಿತಿಯು ಎಷ್ಟು ಸದಸ್ಯರನ್ನ ಒಳಗೊಂಡಿತ್ತು ಪ್ರಾರಂಭದಲ್ಲಿ? ಇನಿಷಿಯಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹ್ಯಾಡ್ ಅಂತ ಕೊಟ್ರೆ 389 ಮೆಂಬರ್ಸ್. ಆದ್ರೆ ಇಲ್ಲೇ ಒಂದು ಕ್ವಶನ್ ಉತ್ತರ ಕೊಟ್ಬಿಟ್ಟಿದೆ. ಇದೇ ಕ್ವಶನ್ ಅನ್ನ ಸ್ವಾತಂತ್ರ್ಯಾನಂತರ ಭಾರತ ಸಂವಿಧಾನ ರಚನಾ ಸಮಿತಿ ಎಷ್ಟು ಸದಸ್ಯರನ್ನ ಒಳಗೊಂಡಿತ್ತು ಅಂತ ಕೇಳ್ತಾರೆ. ಈ ನಂಬರ್ ಯಾವಾಗ ಅಂದ್ರೆ 1946 ನವೆಂಬರ್ ತಿಂಗಳು, ಆಗಸ್ಟ್ 1947 ನಮಗೆ ಸ್ವಾತಂತ್ರ್ಯ ಬಂದ್ಬಿಡುತ್ತೆ. ಸ್ವಾತಂತ್ರ್ಯ ಬಂದಾಗ ಹಾಗಾದ್ರೆ ಈ ನಂಬರ್ ರೈಸ್ ಆಯ್ತಾ ಅಥವಾ ಡಿಕ್ರೀಸ್ ಆಯ್ತಾ ಅಂತ ಅಂದಾಗ ಡಿಕ್ರೀಸ್ ಆಯ್ತು, ಇನ್ಕ್ರೀಸ್ ಆಗ್ಲಿಲ್ಲ, ಡಿಕ್ರೀಸ್ ಆಯ್ತು. ಎಷ್ಟು ಡಿಕ್ರೀಸ್ ಆಯ್ತು? 89. ಎಷ್ಟು ಜನ ಡಿಕ್ರೀಸ್ ಆದ್ರು? 90 ಜನ ಡಿಕ್ರೀಸ್ ಆಗ್ಬಿಡುತ್ತೆ. 90 ಜನ ಪಾಕಿಸ್ತಾನಕ್ಕೆ ಹೋಗ್ಬಿಡ್ತಾರೆ. ವೆನ್ ಇಂಡಿಯಾ ಡಿವೈಡೆಡ್ ಇನ್ ಟು ಹಿಂದೂಸ್ತಾನ್ ಅಂಡ್ ಪಾಕಿಸ್ತಾನ್, 90 ಮೆಂಬರ್ಸ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವೆಂಟ್ ಟು ಪಾಕಿಸ್ತಾನ್. ದೇರ್ಫೋರ್ ದ ನಂಬರ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರೆಡ್ಯೂಸ್ಡ್ ಇನ್ ಟು 289 - 90 299. ಇದು ಸ್ವಾತಂತ್ರ್ಯ ನಂತರ ಸಂವಿಧಾನ ರಚನಾ ಸಮಿತಿಯ ಸದಸ್ಯರ ಸಂಖ್ಯೆ. ಮೊದಲು ಇದ್ದಿದ್ದು 379, ಸ್ವಾತಂತ್ರ್ಯ ನಂತರ 299. 90 ಜನ ಎಲ್ಲಿ ಹೋದ್ರು ಅಂದ್ರೆ ಪಾಕಿಸ್ತಾನ ಹೋದ್ರು ಅಷ್ಟೇ, ಇನ್ನೇನು ಹೇಳುವ. ಹೀಗಾಗಿ 389 ನೆನ್ಪಿರ್ಬೇಕು, 299 ನೆನ್ಪಿರ್ಬೇಕು. ಕ್ವಶನ್ ಏನ್ ಕೇಳಿದರೆ ಅದ್ರ ಮೇಲೆ ಉತ್ತರವನ್ನ ಕೊಡ್ಬೇಕು, ಸುಮ್ಮನೆ ಹೇಳೋವಾಗಿಲ್ಲ.
ಸ್ವಾತಂತ್ರ್ಯ ನಂತರ ಅಂತ ಹೇಳಿ 389 ಕೋಟಿ ಇರ್ತದೆ, ಗುರ್ತಾಕ್ಬೇಡಿ. ಸ್ವಾತಂತ್ರ್ಯ ನಂತರನೇ ಬೇರೆ ಉತ್ತರವನ್ನ ನೀವು ಕೊಡ್ಬೇಕಾಗುತ್ತೆ. ಎಸ್, ಆಯ್ತು, 389 ಜನ ಇದ್ರು 299 ಆಗುತ್ತೆ. ಭಾರತ ಸಂವಿಧಾನ ರಚನಾ ಸಮಿತಿ ರಚನೆಯಾಗಿತ್ತಲ್ಲ, 389 ಜನ ಇದ್ರಲ್ಲ, ಅಲ್ಲೊಂದು ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದೇ ಸಬ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ ಅಲ್ಲಿ ರೈಸ್ ಮಾಡಿದ್ದಾನೆ. ಭಾರತ ಸಂವಿಧಾನ ರಚನಾ ಸಮಿತಿಯು ರಚನೆಯಾದಾಗ ಎಷ್ಟು ಜನ ಮಹಿಳಾ ಸದಸ್ಯರಿದ್ದರು? ಹದಿನೈದು ಜನ ಮಹಿಳಾ ಸದಸ್ಯರಿದ್ರು. 15 ವುಮನ್ ಮೆಂಬರ್ಸ್ ವರ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಅಂತ ಹೇಳ್ಬೇಕು. 15 ಜನ ಇದ್ರು ಮಹಿಳಾ ಸದಸ್ಯರು. ಕುತ್ಸಿಯಾ, ಅಜುಲ್ಲಾ, ರಜುಲ್ಲಾ ಅಂತ ಒಬ್ಬರೇ ಒಬ್ರು ವುಮನ್ ಇದ್ರು ಮುಸ್ಲಿಂ ಜನಾಂಗಕ್ಕೆ ಸೇರಿದ್ರು. ಅದು ಕ್ವಶನ್ ಪೇಪರ್ 1979 ಕ್ವಶನ್ ಪೇಪರ್. ಯಾರತ್ರ ನಾನು ಇದ್ರೆ ಅದನ್ನು ನೋಡಿ. ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದ ಏಕೈಕ ಮುಸ್ಲಿಂ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಏಕೈಕ ಮುಸ್ಲಿಂ ಮಹಿಳೆ ಕುತ್ಸಿಯಾ, ಅಜುಲ್ಲಾ, ರಜುಲ್ಲಾ ಅಂತ ಹೇಳಿ ಒಬ್ಬರೇ ಒಬ್ರು ಮುಸ್ಲಿಂ ಮೆಂಬರ್ ಕೂಡ ಇದ್ರಂತೆ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ. 15 ಜನ ಮಹಿಳೆಯರಲ್ಲಿ ಅವರೂ ಒಬ್ರು ಇದ್ರು ಅಂತ. ಕುತ್ಸಿಯಾ, ಅಜುಲ್ಲಾ, ರಜುಲ್ಲಾ, ಕುತ್ಸಿಯಾ, ಅಜುಲ್ಲಾ, ರಜುಲ್ಲಾ ಅಂತ ಹೇಳಿ ಇದ್ರು ಅಂತ ಹೇಳುತ್ತೆ ಇಲ್ಲಿ. ವಾಟ್ ಎವರ್ ಇಟ್ ಮೇ ಬಿ. ಸರಿ, ಆಯ್ತು, ಭಾರತ ಸಂವಿಧಾನ ರಚನಾ ಸಮಿತಿ ರಚನೆ ಆಯ್ತು. ರಚನೆಯಾಗೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟರು. ಕೊಟ್ಟ ನಂತರ ಈಗ ನಿಮ್ಮ ಡೇಟ್ಗಳು ಈಗ ಬರ್ತಾ ಹೋಗ್ತದೆ. ಭಾರತ ಸಂವಿಧಾನ ರಚನಾ ಸಮಿತಿ ತನ್ನ ಸಭೆಗಳನ್ನು ನಡೆಸುತ್ತೆ. ಅದರಲ್ಲಿ ಎರಡು ಸಭೆಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಮೊದಲ ಸಭೆಯನ್ನು ನಡೆಸುತ್ತೆ, ಅದು ಏನಾಗುತ್ತೆ ಅಂತ ಫಸ್ಟ್. ಭಾರತ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಯಾವಾಗ ನಡೆಯಿತು ಅಂತ ಕೇಳ್ತದೆ. 9 ಡಿಸೆಂಬರ್ ತಿಂಗಳು 1946. ಏಳಿರುತ್ತೆ ಡೇಟು, ಡಿಸೆಂಬರ್ 8 ಇರುತ್ತೆ, ಡಿಸೆಂಬರ್ 9 ಇರುತ್ತೆ, ಡಿಸೆಂಬರ್ 6 ಇರುತ್ತೆ. 2 digits ಕೊಡಲ್ಲ, ಹತ್ತು ಕೊಡೋದಿಲ್ಲ. ಯಾಕೆಂದ್ರೆ ಮೈಂಡಲ್ಲಿ ಒಂದೇ ಡಿಜಿಟ್ ಓದಲ್ಲಿ ನಮ್ಕ ಅಂತೇಳಿ 6 7 8 9 ಹೀಗೆ ಕೊಟ್ಬಿಡ್ತಾರೆ. ಸೊ ನೆನ್ಪಿರ್ಲಿ, ಡಿಸೆಂಬರ್ 9 1946 ಮೊದಲ ಸಭೆ, ಫಸ್ಟ್ ಮೀಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಹೆಲ್ಡ್ ಆನ್ ಅಂತ ಕೊಟ್ಟಿರ್ತಾನೆ. ಈ ಡೇಟ್ ಅನ್ನ ಬರೀ ಈ ಡೇಟ್ ಅಲ್ಲಿ ಏನ್ ಮಾಡುತ್ತೆ, ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಒಬ್ಬ ವ್ಯಕ್ತಿಯನ್ನ ತನ್ನ ಹಂಗಾಮಿ ಅಧ್ಯಕ್ಷನನ್ನಾಗಿ ಮಾಡ್ಕೊಳುತ್ತೆ. ಪರ್ಮನೆಂಟ್ ಅಲ್ಲ, ಟೆಂಪರರಿ ಅಂತ ಹೇಳಿ. ಯಾರನ್ನ? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನ ಏನಾಗಿ ಮಾಡ್ಕೊಡುತ್ತೆ ಸಂವಿಧಾನ ರಚನಾ ಸಮಿತಿ ಅಂತಂದ್ರೆ, ತನ್ನ ಹಂಗಾಮಿ ಅಧ್ಯಕ್ಷನನ್ನಾಗಿ ಮಾಡಿಕೊಳ್ಳುತ್ತೆ. ಇಂಟರಿಮ್ ಚೇರ್ಮನ್ ಅಂತ ಕರಿತೀವಿ, ಅಥವಾ ಟೆಂಪರರಿ ಚೇರ್ಮನ್ ಅಂತ ಕರಿತೀವಿ. ಅವರು ಸಚ್ಚಿದಾನಂದ ಸಿನ್ಹಾರವರಿದಾರಲ್ಲ, ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ರು. ಎಸ್, ಹೌದು. ಆ ಸ್ಟೇಟ್ಮೆಂಟ್ ಏನಾರು ಕೊಟ್ರೆ ಹೌದು ಅಂತ ಗೊತ್ತಾಗ್ತದೆ. ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ ಇಷ್ಟೇ. ಇದು ಸಂಬಂಧಪಟ್ಟಂತೆ ಎರಡನೇ ಸಭೆಯನ್ನ ನಡೆಸುತ್ತದೆ ಸಂವಿಧಾನ ರಚನಾ ಸಭೆ. ಎರಡನೇ ಸಭೆಯನ್ನ ನಡೆಸುತ್ತೆ. ಎರಡನೇ ಸಭೆ ಯಾವಾಗ ನಡೆಯುತ್ತೆ ಅಂತಂದ್ರೆ, ಯಾವಾಗ ನಡೆಯುತ್ತೆ? 11 ಎಸ್, ಡಿಸೆಂಬರ್ ತಿಂಗಳು 1942. ಎರಡನೇ ಸಭೆ 2 ಬಿಟ್ಟು ನಡೆಯುತ್ತೆ. 1946 ಡಿಸೆಂಬರ್ 11 ಸಂವಿಧಾನ ರಚನಾ ಸಮಿತಿಯ ಎರಡನೇ ಸಭೆ ನಡೆಯುತ್ತೆ. ಎರಡನೇ ಸಭೆಯಲ್ಲಿ 3 ನೆನ್ಪಿರಲಿ, 1 ಅಲ್ಲ 3 ಯಾವುದು ಅಂತ ಪ್ರಶ್ನೆ. ಅಷ್ಟೇ ನಾವು ಬರಿಬೇಕಾಗ, ಯಾವುದದು 3 ಅಂತ ನೆನ್ಪಿಟ್ಕೊಳ್ರಿ. 1, ಕಾಯಂ ಅಧ್ಯಕ್ಷನನ್ನ ಆಯ್ಕೆ ಮಾಡ್ಕೊಳ್ತಾರೆ, ಪರ್ಮನೆಂಟ್ ಚೇರ್ಮನ್ ಅಂತ ಕರಿತೀವಿ. ಯಾವುದೋ ಒಬ್ಬ ವ್ಯಕ್ತಿಯನ್ನ ಕಾಯಂ ಅಧ್ಯಕ್ಷನನ್ನಾಗಿ ಮಾಡ್ಕೊಳ್ತಾರೆ. ಯಾರು ಅಂತ ಅಂತಂದ್ರೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನ ಸಂವಿಧಾನ ರಚನಾ ಸಮಿತಿ ತನ್ನ ಕಾಯಂ ಅಧ್ಯಕ್ಷನನ್ನಾಗಿ ಮಾಡ್ಕೊಳ್ಳುತ್ತೆ, ಪರ್ಮನೆಂಟ್ ಚೇರ್ಮನ್ ಮಾಡ್ಕೊಳ್ಳುತ್ತೆ. ಎಸ್,
ಒಂದು ಸೆಲೆಕ್ಷನ್. ನಂತರ ಸಂವಿಧಾನ ರಚನಾ ಸಮಿತಿ ತನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತೆ. ಯಾರು ಅಂತ ಅಂತಂದ್ರೆ ಎಚ್ ಸಿ ಮುಖರ್ಜಿಯವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಳ್ತದೆ. ಎಚ್ ಸಿ ಮುಖರ್ಜಿ ಇವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇನ್ನ ಒಂದು ಸೆಲೆಕ್ಷನ್ ನಡೆಯುತ್ತೆ, ನೆನ್ಪಿಡ್ಕೊಳ್ರಿ. ಭಾರತ ಸಂವಿಧಾನಿಕ ಸಲಹೆಗಾರರಾಗಿ, ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ತಾರೆ. ಸರ್ ಬಿ ಎನ್ ಪ್ರೊನೌನ್ಸ್ ಮಾಡ್ತಾರೆ, ಆರ್ ಎ ಯು ರಾಯು ಅಂತನಾರು ಹೇಳ್ರಿ, ರಾವ್ ಅಂತನಾರು ಹೇಳಿ. ಕೆಲವೊಂದು ಪುಸ್ತಕದಲ್ಲಿ ರಾವ್ ಅಂತಿದೆ. ಸರ್ ಬಿ ಎನ್ ರಾವ್ ಅಂದಾಗ ಏ ಹಂಗಲ್ಲ ಅಂತ ಹೇಳಕ್ ಬರಲ್ಲ, ನಿಮ್ ಪ್ರೊನೌನ್ಸಿಯೇಷನ್. ಆರ್ ಎ ಯು ರಾವ್ ಆದ್ರೂ ಆಗ್ಲಿ, ರಾಯು ಆದ್ರೂ ಆಗ್ಲಿ, ಸರ್ ಬಿ ಎನ್ ರಾವ್, ಸರ್ ಬಿ ಎನ್ ರಾಯುರವರು ಸಂವಿಧಾನದ ಸಲಹೆಗಾರರಾಗಿ ನೇಮಕಗೊಳ್ತಾರೆ. ಇಲ್ಲಿ ಮುಗಿತಾ ಸರ್ ಆನ್ಸರು ಇಲ್ಲ, ಕಂಟಿನ್ಯೂ ಮಾಡಿ. ಏನು ಕಂಟಿನ್ಯೂಷನ್? ಇನ್ನೊಂದು ಕ್ವಶನ್ ಅಲ್ಲ, ಅದು ಒಂದೇ ಕ್ವಶನ್ ಅಂತ ತಗೊಳ್ಬೇಕು ನೋಡ್ರಿ. ಹೇಳ್ತೀನಿ ಕ್ವಶನ್ ಹೆಂಗ್ ಓದೋದು ಅಂತೇಳಿ. ಭಾರತ ಸಂವಿಧಾನ ರಚನಾ ಸಮಿತಿಯು ತನ್ನ ಮೊದಲ ಸಭೆಯನ್ನು December 9, 1946 ನಡೆಸಿತು. ಇಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ತನ್ನ ತಾತ್ಕಾಲಿಕ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿಕೊಂಡಿತು. ನಂತರ December 11, 1946 ಸಂವಿಧಾನ ರಚನಾ ಸಮಿತಿಯು ತನ್ನ ಎರಡನೇ ಸಭೆಯನ್ನು ನಡೆಸಿತು. ಈ ಎರಡನೇ ಸಭೆಯಲ್ಲಿ ಮೂರು ಪ್ರಮುಖ ಆಯ್ಕೆಗಳು ನಡೆದವು. ಒಂದು, ಕಾಯಂ ಅಧ್ಯಕ್ಷರಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಉಪಾಧ್ಯಕ್ಷರಾಗಿ ಎಚ್ ಸಿ ಮುಖರ್ಜಿಯವರು, ಸಂವಿಧಾನದ ಸಲಹೆಗಾರರಾಗಿ ಸರ್ ಬಿ ಎನ್ ರಾವ್ ರವರನ್ನು ಆಯ್ಕೆ ಮಾಡಲಾಯಿತು. ಇಷ್ಟೂ ಹೇಳದ್ನಲ್ಲ, ಈಗ ಒಂದು ಕ್ವಶನ್ ಹೆಂಗ್ ಓದೋದು ಅಂದ್ರೆ ಹಿಂಗ್ ಓದೋದು. ನೀವು ಇದನ್ನ ಆರ್ ಕ್ವಶನ್ ಮಾಡ್ತೀವಿ. ಮೊದಲ ಸಭೆ ನಡೆದದ್ದು ಯಾವಾಗ? ಒಂದು ಕ್ವಶನ್, December 9, 1940 ಯಾರನ್ನು ಅಧ್ಯಕ್ಷರಾಗಿ ಮಾಡಲಾಯಿತು? ಸಚ್ಚಿದಾನಂದ ಸಿನ್ಹಾ. ಎರಡನೇ ಸಭೆ ನಡೆದ ಹಿಂಗಲ್ಲ. ಒಂದು ಕ್ವಶನ್ ಅಂತಂದ್ರೆ ಇಷ್ಟು ಕ್ವಶನ್ಗಳು ಇರ್ಬೇಕು ಕೆ ಎಸ್ ಸಿಗೆ ಓದ್ಬೇಕಾದ್ರೆ. ಅವಾಗ ನಾನೊಂದು 500 ಕ್ವಶನ್ ಓದಿದ್ದೀನಿ ಸರ್ ಅಂತಂದ್ರೆ, ನಾವು ಲೆಕ್ಕ ಹಾಕ್ತೀವಿ 500 × 5 ಅಂತ ಲೆಕ್ಕ ಹಾಕಿದ್ರು 2,500 ಕ್ವಶನ್ ನಿಮ್ ತಲೆಯಲ್ಲಿ ಇದೆ ಅಂತ. 2,500 ಕ್ವಶನ್ ಇದೆ ಅಂತ ಅದನ್ನು ಬಿಟ್ಟು 500 ಕ್ವಶನ್ ಓದ್ದೆ. ಸೊ ಅದನ್ನೇ 4 ಕ್ವಶನ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಅಂತ ಅಂತಂದ್ರೆ, ನೀನು ಓದಿರೋದೆ 10% ಇಂಡಿಯನ್ ಕ್ಲಾಸ್. ಹೀಗಾಗಿ 10% ಅಲ್ಲ, 90% ಆದ್ರೂ ಓದ್ಬೇಕು. 100 ಆಗೋದಿಲ್ಲ ಓದಕ್ಕೆ, ಯಾಕೆಂತಂದ್ರೆ ಒಂಥರ ಸಮುದ್ರ ಇದ್ದಂಗೆ. ಸೊ ಹೀಗಾಗಿ ಎಕ್ಕಡೆ ನೋಡಿದ್ರು ನೀರು ಕಾಣಿಸ್ತಾ ಇರ್ತಲ್ಲ, ಹಂಗೆ ಇದು ನೀರು ಕಾಣಿಸ್ಕೊಂಡು 90% ಆದ್ರೂ ನಾವು ಪ್ರಿಪೇರ್ ಆಗ್ಬೇಕಾದಂತ ಅವಶ್ಯಕತೆ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಆದ ಇನ್ಸಿಡೆಂಟ್ ಅಲ್ಲಿ ಹೇಳ್ತೀನಿ, ಪದೇ ಪದೇ ನಿಮ್ಮ ಎಕ್ಸಾಮ್ ನಲ್ಲಿ ರಿಪೀಟ್ ಆಗಿರ್ತಕ್ಕಂತ ಒಂದು ಕ್ವಶನ್ ಬರ್ತೀನಿ. ಡೇಟ್ ಫಸ್ಟ್ ಇಂಪಾರ್ಟೆಂಟ್ ಆಗಿರೋದು ಡೇಟ್. ಈ ಡೇಟ್ ಅನ್ನು ನೋಡ್ಕೊಳ್ಳಿ, August 29, 1947 ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ, ಎಸ್ ಡಿ ಎ ಕ್ವಶನ್ ಪೇಪರ್, ಎಸ್ ಡಿ ಎ ಅಲ್ಲಿ ಕೇಳಿದ್ದಾರೆ. ಈಗ ಲಾಸ್ಟ್ ಆಯ್ತಲ್ಲ ಅದಲ್ಲ, ಅದ್ರ ಹಿಂದೆ 2017 ಎಫ್ ಡಿ ಎ ಎಸ್ ಡಿ ಎ ಒಟ್ಟಿಗೆ ಆಗಿತ್ತು, ನೋಡಿದ್ದೀರ ನೀವು ಆ ಕ್ವಶನ್ ಪೇಪರ್ ಯಾರ ತನ್ನಾಗಿದ್ರೆ ಒಂದ್ಸರಿ ಚೆಕ್ ಮಾಡಿ. ಅಲ್ಲಿ ಕೇಳಿದ್ದಾರೆ 29 August 1947 ಈ ಘಟನೆ ನಡೆದಿದೆ. ಒಂದು ಘಟನೆ ನಂಬರ್ 1, ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಿದೆ. 2, ಭಾರತ ಸಂವಿಧಾನ ಕರಡು ಸಮಿತಿ, ಸಂವಿಧಾನದ ಕರಡು ಸಮಿತಿ ರಚನೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಕೊಟ್ಟುಬಿಟ್ಟು ಕೆಳಗಡೆ ಆನ್ಸರ್ ನ ಕೊಟ್ಟಿದ್ದಾನೆ, 1 ಮಾತ್ರ ಸರಿ 2 ಮಾತ್ರ ಸರಿ 1, 2 ಸರಿ 1, 2 2 ಸರಿ ಅಲ್ಲ, 2 ಮಾತ್ರ ಸರಿ. ಸ್ವಾತಂತ್ರ್ಯ ಬರಲಿಲ್ಲ August 1947 ಅಂತ ಸ್ವಾತಂತ್ರ್ಯನೂ ಬಂದ್ಬಿಟ್ಟಿದೆ ಅದ್ರ ಜೊತೆಗೆ ಅನ್ಕೋಬೇಡಿ. ಸೊ ಹೀಗಾಗಿ 29 August 1947 ಏನಾಗುತ್ತೆ ಅಂತ ಅಂದ್ರೆ ಕರಡು ಸಮಿತಿ ರಚನೆ ಆಗುತ್ತೆ. ನೆನ್ಪಿಟ್ಕೊಳ್ರಿ ಕ್ವಶನ್ಗಳು ನೋಡ್ರಿ ಹೆಂಗ್ ಕೇಳ್ಬಹುದು ಅಂತೇಳಿ. ಡ್ರಾಫ್ಟಿಂಗ್ ಕಮಿಟಿ ಅಂತ ಕರಿತೀವಿ. ಕರಡು ಸಮಿತಿ ರಚನೆಯಾಗಿದ್ದು ಯಾವಾಗ ಅಂತ ಕೇಳಿದ ತಕ್ಷಣ ಆಗಸ್ಟ್ 1947
ತರಡು ಸಮಿತಿ ರಚನೆಯಾಗುತ್ತೆ. ತರಡು ಸಮಿತಿಯನ್ನು ಯಾರು ರಚಿಸಿದರು? ತರಡು ಸಮಿತಿಯನ್ನು ಇವರಿಂದ, ತರಡು ಸಮಿತಿಯು ಇವರಿಂದ ರಚನೆಯಾಯಿತು. ಯಾರಿಂದ? ಆಪ್ಷನ್ ಕೊಟ್ರೆ ಹೇಳ್ಬಿಡ್ತಾರೆ, ಎಲ್ಲ ಹೇಳ್ಬಿಡ್ತಾರೆ. ನೆಹರು ರವರಿಂದ, ಅಂಬೇಡ್ಕರ್ ರವರಿಂದ, ಬಿ ಎನ್ ರಾವ್ ರವರಿಂದ, ಮೇಲಿನ ಯಾರಿಂದಲೂ ಅಲ್ಲ. ನೆನ್ಬಿಟ್ಕೊಂಡ್ವಿ, ಕರಡು ಸಮಿತಿ ರಚನೆಯಾಗುತ್ತೆ. ಈ ಕರಡು ಸಮಿತಿಯನ್ನ ಯಾರು ರಚಿಸಿದರು ಅಂತ ಕೇಳಿದ್ರೆ ಸಂವಿಧಾನ ರಚನಾ ಸಮಿತಿ ರಚನೆ ಮಾಡುತ್ತೆ. ಸಂವಿಧಾನ ರಚನಾ ಸಮಿತಿ ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ ಆ ಡೇಟಲ್ಲಿ, ಅದೇ ಕರಡು ಸಮಿತಿ. ಯಾವುದೋ ವ್ಯಕ್ತಿಯಿಂದ ರಚನೆ ಆಗಿಲ್ಲ, ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯಿಂದ ರಚನೆ ಆಗಿಲ್ಲ. ಹೀಗಾಗಿ ನೀವು ಕೊಟ್ಟ ಮೂರು ಆನ್ಸರ್ಸು ರಾಂಗ್ ಅಂತ ನಾನು ಹೇಳ್ತೀನಿ. ಭಾರತ ಸಂವಿಧಾನ ರಚನಾ ಸಮಿತಿಯು 29 ಆಗಸ್ಟ್ 1947 ತರಡು ಸಮಿತಿಯೊಂದನ್ನ ರಚನೆ ಮಾಡಿತು. ಯಾಕೆ ರಚಿಸಿತು? ನೆಕ್ಸ್ಟ್ ಕ್ವಶನ್. ಹೆಂಗೆ ಬೇಕಾದ ಕ್ವಶನ್ ಮಾಡ್ಬೋದು ನಾವು, ಹಿಂಗೆ ಕೇಳಬೇಕು ಅಂತ ಏನಿಲ್ಲ. ರಚನೆ ಮಾಡಿತು ಯಾರು ಅಂತ ಗೊತ್ತಾಯ್ತು ಸರ್, ಡೇಟ್ ಗೊತ್ತಾಯ್ತು ಸರ್, ಏನು ಅಂತ ಗೊತ್ತಾಯ್ತು ಸರ್, ಯಾಕೆ ರಚನೆ ಮಾಡ್ತು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ, ಯಾಕೆ ರಚನೆ ಮಾಡುತ್ತೆ ಕರಡು ಸಮಿತಿಯನ್ನ ಸಂವಿಧಾನ ರಚನಾ ಸಮಿತಿ ಅಂದ್ರೆ, ಭಾರತ ಸಂವಿಧಾನಕ್ಕೆ ರೂಪುರೇಷೆಗಳನ್ನು ರಚಿಸುವ ಉದ್ದೇಶದಿಂದ, ಭಾರತ ಸಂವಿಧಾನಕ್ಕೆ ರೂಪುರೇಷೆಗಳನ್ನು ರಚಿಸುವ ಉದ್ದೇಶದಿಂದ, ಫಾರ್ ಡ್ರಾಫ್ಟ್ ಟು ದ ಕಾನ್ಸ್ಟಿಟ್ಯೂಷನ್ ಅಂತ. ಒಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕಾದ್ರೆ ನಾವೇ ತೀರ್ಮಾನ ತಗೊಳ್ಳೋದಿಲ್ಲ, ಮೊದಲು ಪ್ಲಾನ್ ಹಾಕಿಸ್ತೀವಿ. ಮನೆಗೆ ಪ್ಲಾನ್ ಹಾಕ್ರಿ ಅಂತ ಇಂಜಿನಿಯರ್ ಕರೆಸಿ ಪ್ಲಾನ್ ಹಾಕಿಸ್ತೀವಿ, ಇದು ಇಲ್ಲೇ ಇರಬೇಕು, ಈ ರೂಮ್ ಇಲ್ಲಿ ಇರಬೇಕು, ಆ ರೂಮ್ ಇಲ್ಲಿ ಇರಬೇಕು, ಕಿಚನ್ನು, ದೇವ್ರ ಮನೆ, ಹಾಲು, ಇವೆಲ್ಲ ನಾವು ಒಂದು ಇಂಜಿನಿಯರಿಂಗ್ ಪ್ಲಾನ್ ಅನ್ನ ಹಾಕಿಸಿ ಆಮೇಲೆ ಮನೆ ಕಟ್ಟಿಸ್ತೀವಿ. ಅದೇ ತರ ಒಂದು ಪ್ಲಾನ್ ಅನ್ನ ಹಾಕೋದಕ್ಕೆ, ನಮ್ಮ ಸಂವಿಧಾನಕ್ಕೆ ಒಂದು ಪ್ಲಾನ್ ಅನ್ನ ಹಾಕೋದಕ್ಕೆ ಸಮಿತಿ ರಚನೆ ಆಗುತ್ತೆ, ಅದೇ ಕರಡು ಸಮಿತಿ. ಅಷ್ಟೇ, ಇಂಜಿನಿಯರ್ ರೀತಿ ಕೆಲಸ ಮಾಡೋದಕ್ಕೆ ಕರಡು ಸಮಿತಿಯನ್ನ ಭಾರತ ಸಂವಿಧಾನ ರಚನಾ ಸಮಿತಿ ಆಗಸ್ಟ್ 29 1947 ರಚನೆ ಮಾಡುತ್ತೆ. ಸರಿ, ರಚನೆ ಮಾಡಾಯ್ತು, ಯಾರು ರಚನೆ ಮಾಡಿದ್ರು, ಯಾವಾಗ, ಏನು ಅಂತ ಎಲ್ಲ ಹೇಳ್ತಾರೋ. ಆದರೆ ಈ ಕರಡು ಸಮಿತಿ ರಚನೆಯಾಗಿತ್ತಲ್ಲ, ಇದು ಎಷ್ಟು ಸದಸ್ಯರನ್ನ ಒಳಗೊಂಡಿತ್ತು ಅಂತ ಕೇಳ್ತಾರೆ. ಎಸ್, ನಾನು ಕಡಿಮೆ ಮಾಡ್ತೀನಿ, ನಾನು 7 ಸದಸ್ಯರನ್ನ ಒಳಗೊಂಡಿತ್ತು. 7 ಸದಸ್ಯರಿರ್ತಾರೆ ಕರಡು ಸಮಿತಿಯಲ್ಲಿದ್ದ ಸದಸ್ಯರ ಸಂಖ್ಯೆ 7. 7 ಸದಸ್ಯರನ್ನ ಒಳಗೊಂಡಿತ್ತು ಈ ಕರಡು ಸಮಿತಿಯ. ಅಧ್ಯಕ್ಷರು ಯಾರಾಗಿದ್ರು ಅಂತ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನೋಡ್ರಿ, ಒಂದೇ ಕ್ವಶನ್, ಅಷ್ಟು ಪಾಯಿಂಟ್ಸ್ಗಳನ್ನು ಕವರ್. ಅಷ್ಟೇ, ಕರಡು ಸಮಿತಿ ಮೇಲೆ ಅಂದ್ರೆ ಕೆ ಎಸ್ ಓದವರು ಇನ್ನೊಂದು ಕ್ವಶನ್ ಅನ್ನ ಹಾಕೊಳ್ಬೇಕು. ಆ 7 ಜನ ಮೆಂಬರ್ಸ್ ಯಾರು ಅಂತ ತಿಳ್ಕೊಳ್ಬೇಕು, ಅಲ್ಲಿ ಯಾರ್ಯಾರು ಅಂತ. ಇಲ್ಲಿ ಹೇಳ್ಕೊಂಡು ಕೂತ್ಕೊಳಕ್ ಆಗೋದಿಲ್ಲ, ಟೈಮ್ ಇಲ್ದಲೇ ಇರೋದ್ರಿಂದ ಆ 7 ಜನ ಯಾರ್ಯಾರು ಅಂತ ಕೊಡ್ಬೇಕು. ಯಾಕೆಂದ್ರೆ ಭಾರತ ಸಂವಿಧಾನ ಕರಡು ಸಮಿತಿಯು ಇವರನ್ನು ಒಳಗೊಂಡಿರಲಿಲ್ಲ ಅಂತ ಕೇಳ್ಬಿಡ್ತಾರೆ. 3 ಜನರ ರೈಟ್ ಹೆಸರು ಇರುತ್ತೆ, ಒಬ್ರದು ರಾಂಗ್ ಹೆಸರು ಕೊಟ್ಟಿರ್ತಾನೆ. ನಿಮಗೆ ರಾಂಗ್ ಕಂಡಿಡಿಬೇಕು ಅಂದ್ರೆ ರೈಟ್ ಗೊತ್ತಿರ್ಬೇಕು, ರೈಟೇ ಗೊತ್ತಿಲ್ಲ ಅಂದ್ರೆ ರಾಂಗ್ ಹೆಂಗ್ ಕಂಡಿಡಿದೀರ? ಎರಡೂ ಇದ್ರು ಅಂತ ಅನ್ಸಕ್ ಶುರು ಆಗುತ್ತೆ. 4 ಜನನು ಒಬ್ರು ಇರಲಿಲ್ಲ ಅಂತ ಕೊಟ್ಟಿರ್ತಾರೆ. ಸೊ ಯಾರು ಅಂತ 7 ಜನರ ಹೆಸರನ್ನ ನೋಡಿ ಒಂದ್ಸರಿ ನೋಡಿ. ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷರು, 7 ಜನ ಸದಸ್ಯರು, 29 ಆಗಸ್ಟ್ 1947 ಸಂವಿಧಾನ ರಚನಾ ಸಮಿತಿಯಿಂದ ರಚನೆಯಾದಂತೆ ಈ ಕರಡು ಸಮಿತಿ ಆಗಿರೋದನ್ನ ಗುರುತಿಸಿ. ಸರಿ, ಕರಡು ಸಮಿತಿ ತನ್ನ ವರದಿಯನ್ನ ಕೊಡುತ್ತೆ ಸಂವಿಧಾನ ರಚನಾ ಸಮಿತಿಗೆ 1948 ಒಂದು ವರ್ಷದ ನಂತರ ತನ್ನ ವರದಿಯನ್ನ ಸಲ್ಲಿಸುತ್ತೆ. ಆ ವರದಿಯ ಬಗ್ಗೆ ಡಿಸ್ಕಷನ್ ಆಗುತ್ತೆ ಸಂವಿಧಾನ ರಚನಾ ಸಮಿತಿಯಲ್ಲಿ. ಚರ್ಚೆ, ವಾದ, ವಿವಾದ, ಡಿಬೇಟ್ಸ್ ಅಂತ ಕರಿತೀವಿ. ಸೊ ಎಷ್ಟೋ ಜನ ಕೇಸ್ ಓದೋರು ಓದ್ತಾರೆ ಇರ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಡಿಬೇಟ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ರಿ. ನಮ್ಮ ಸಂವಿಧಾನದ ಬಗ್ಗೆ ಡಿಬೇಟ್ಸ್ ಆಯ್ತಲ್ಲ, ಚರ್ಚೆಗಳು, ವಾದ ವಿವಾದಗಳಾಯ್ತಲ್ಲ, ಅದನ್ನು ಓದಿದ್ರೆ ನಮಗೆ ಇಡೀ ಕಾನ್ಸ್ಟಿಟ್ಯೂಷನ್ ಅರ್ಥ ಆಗುತ್ತೆ. ಸೊ ಹೀಗಾಗಿ
ಆ ಡಿಬೇಟ್ಸ್ಗಳು ನಡೆಯುತ್ತೆ, ನಡೆದು ಅಂತಿಮವಾಗಿ ಓಟಿಗಾಗ್ತಾರ. ಈಗ ಎಲ್ಲ ಡಿಸ್ಕಷನ್ ಎಲ್ಲ ಕ್ಲೋಸ್ ಆಯ್ತಾ? ಈಗ ಈ ಸಂವಿಧಾನವನ್ನ ಅಂಗೀಕರಿಸಬೇಕಾ ಬೇಡವ? ಈಗ ಫಸ್ಟ್ ಬಾಬು ರಾಜೇಂದ್ರ ಪ್ರಸಾದ್ ಕೇಳ್ತಿರ, ನಾನಲ್ಲ, ಸೊ ಬಾಬು ರಾಜೇಂದ್ರ ಪ್ರಸಾದ್ ಕೇಳ್ತಾರೆ. ಈಗ ಈ ಸಂವಿಧಾನ ಅಂಗೀಕಾರವಾಗಬೇಕು ಅನ್ನೋರು ಎಷ್ಟು ಜನ ಕೈ ಎತ್ತಿ ಬಂದು ಇಲ್ಲಿ ಸೈನ್ ಮಾಡಿ, ಆ ಬುಕ್ಕಿಗೆ ಸೈನ್ ಮಾಡಿ, ಎಸ್ ಅನ್ನೋ ಸಂವಿಧಾನ ಬೇಕು ಅನ್ನೋರು ಕೈ ಎತ್ತಿ ಅಂತ ಹೇಳಿ, ಇನ್ನ ಕೈ ಎತ್ತಿದ ನಂತರ ಇನ್ನು ಉಳಿದವರು ಬೇಡ ಅಂತ ಅರ್ಥ. ಹೀಗಾಗಿ ಸಂವಿಧಾನದ ಕರಡನ್ನ ಮತಕ್ಕೆ ಹಾಕಿದಾಗ ಅದನ್ನು ಅಂಗೀಕರಿಸಿ ಸಹಿ ಹಾಕಿದ್ದು ಎಷ್ಟು ಜನ ಅಂತ ಕೇಳ್ತಾರೆ. ನಮ್ಮ ಸಂವಿಧಾನ ರಚನಾ ಸಮಿತಿ ಇದೆ, ಸಂವಿಧಾನ ರಚನಾ ಸಮಿತಿಯ ಎಷ್ಟು ಸದಸ್ಯರು ಭಾರತ ಸಂವಿಧಾನದ ಕರಡನ್ನು ಅಂಗೀಕರಿಸಿ ಸಹಿ ಮಾಡಿದರು ಅಂತ ಕೇಳ್ತಾರೆ. ಎಸ್ ಅಂದವ್ರು ಎಷ್ಟು ಜನ? ಮೂವತ್ತವ್ರು ಎಷ್ಟಾರ ಅಂದ್ಕೊಳ್ಳಿ. ಎಸ್ ಅಂದವ್ರು ಮಾತ್ರ ನಮಗೆ ಬೇಕಾಗಿರೋದು, ಯಾಕೆಂದ್ರೆ ಜಾರಿಗೆ ಬಂದ್ಬಿಟ್ಟಿದೆ ನಮ್ಮ ಸಂವಿಧಾನ. ಹಾಗಾದ್ರೆ ಎಷ್ಟು ಜನ ಎಸ್ ಅಂತ ಇನ್ನೂರ ಎಂಬತ್ತೈದು ಸದಸ್ಯರು ಎಸ್ ಅಲ್ಲ ಅಲ್ಲ ನೂರ ಎಂಬತ್ತೈದು ಅಲ್ಲ. ಕ್ವಶನ್ ಪೇಪರ್ ನೋಡಿ, ಒಂಬತ್ತು ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ನಾನು ಮಾತಾಡ್ತಿರೋದು. ಕ್ವಶನ್ ಪೇಪರ್ ಅಲ್ಲಿ ಇದ್ದಲ್ಲಿ ಇರೋ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಲ್ಲ ನಾನು. ಒಂಬತ್ತು ಕ್ವಶನ್ ಪೇಪರ್ ಗಳಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಬಗ್ಗೆ ನಾನು ಮಾತಾಡ್ತೇನೆ. ಇನ್ನೂರ ಎಂಬತ್ತೈದು ಅಲ್ಲ, ಇನ್ನೂರ ಎಂಬತ್ತೊಂದು ಅಲ್ಲ, ಇನ್ನೂರ ಎಂಬತ್ತೆರಡು ಸರ್ ಅಲ್ಲ, ಇನ್ನೂರ ಎಂಬತ್ಮೂರು ಇರ್ಬೋದು ಸರ್ ಅಲ್ಲ. ಸೊ ಎಕ್ಸಾಕ್ಟ್ ಆನ್ಸರ್ ಈಸ್, ನಿಮ್ಮ ಆನ್ಸರ್ ಇರುತ್ತೆ ಇನ್ನೂರ ಎಂಬತ್ತೈದು ಇರುತ್ತೆ, ಆದರೆ ಆನ್ಸರ್ ಈಸ್ 284. ನೆನ್ಪಿಟ್ಕೊಳ್ಳಿ, ಇನ್ನೂರ ಎಂಬತ್ತೈದು ಅಲ್ಲ, ಇನ್ನೂರ ಎಂಬತ್ನಾಲ್ಕು. ಇನ್ನೂರ ಎಂಬತ್ನಾಲ್ಕು ಸದಸ್ಯರು ಅಂಗೀಕರಿಸಿ ಸಹಿಯನ್ನ ಮಾಡ್ತಾರೆ. ಇನ್ನೂರ ಎಂಬತ್ನಾಲ್ಕು ಸದಸ್ಯರು ಭಾರತ ಸಂವಿಧಾನ ಕರಡನ್ನ ಅಂಗೀಕರಿಸಿ ಸಹಿ ಹಾಕಿದವರು ಆಗಿರುತ್ತಾರೆ. ಯಾಕೆಂದ್ರೆ ನೋಡ್ರಿ, ನಿಯರ್ ಆನ್ಸರ್ ಎಂಬತ್ಮೂರು, ಎಂಬತ್ನಾಲ್ಕು, ಎಂಬತ್ತೈದು, ಎಂಬತ್ತಾರು, ನಾಲ್ಕು ನಮಗೆ ಸರಿ ಕಾಣಿಸ್ತಾ ಇರುತ್ತೆ. ಓದಿರ್ತೀವಿ ನಾಲ್ಕು ಇರ್ಬೋದೇ, ನಾವು ಕನ್ಫ್ಯೂಸ್ ಆಯ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಹೀಗಾಗಿ ಎಕ್ಸಾಕ್ಟ್ ಆಗಿ ಇನ್ನೂರ ಎಂಬತ್ತ ನಾಲ್ಕು, ಟೋಟಲ್ ಮಾಡಿದ್ರೆ ಐದು ಬರಬೇಕು, ಸಂಖ್ಯಾಶಾಸ್ತ್ರ ನಂಬರ್ ಐದು ಬರಬೇಕು ಟೋಟಲ್ ಮಾಡಿ. ಬರ್ತಾ ಇತ್ತು, ಬರ್ತಲ್ಲ, ಎಂಟು ಎರಡು ಹತ್ತು, ಹತ್ತು ನಾಲ್ಕು ಹದಿನಾಲ್ಕು, ನಾಲ್ಕು ಒಂದು ಐದು. ಇನ್ನು ನೆನ್ಪು ಬಿಟ್ಕೊಳ್ಳಿ, ಇನ್ನು ಯಾವುದು ಐದು ಬರೋದಿಲ್ಲ, ಇನ್ನೂರ ಎಂಬತ್ಮೂರು ಐದು ಬರುತ್ತಾ ನೋಡಿ ಬರೋದಿಲ್ಲ. ಸೊ ಈಗ ಸುಮ್ಮನೆ ಒಂದು ಬ್ಲೈಂಡು ಮತ್ತು ಇದನ್ನೇ ಎಕ್ಸಾಕ್ಟ್ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಸುಮ್ಮನೆ ನಾನು ಒಂದು ಹೇಳಿದ್ದು, ಒಂದು ಅಂದಾಜಿ ಹೇಳಿ, ನೆನ್ಪಿಗೆ ಬರುತ್ತೆ. ನೀವು ಎಕ್ಸಾಮ್ ಬರೀ ಸರ್ ಏನೋ ಐದು ಅಂತ ಹೇಳ್ದಂಗಿತ್ತು ಅಂದಾಗ ಏನೋ ಒಂದು ಪ್ಲಾನ್ ಮಾಡಿಬಿಟ್ಟು ಹಿಂಗಿರ್ಬೋದು ಐದು ಅಂತ ನಾನು ತುಂಬ ಬರಲಿ ಅಂತ ಅಷ್ಟೇ ಸುಮ್ಮನೆ ಹೇಳಿದ್ದು, ಅದನ್ನೇ ಮತ್ತೆ ಪಕ್ಕ ಮಾಡ್ಕೊಳ್ತೇವೆ. ಸೊ ಇನ್ನೂರ ಎಂಬತ್ನಾಲ್ಕು ಸದಸ್ಯರನ್ನ ಒಳಗೊಂಡಿರುತ್ತೆ, ಭಾರತ ಸಂವಿಧಾನವನ್ನು ಅಂಗೀಕರಿಸಲಾಗುತ್ತೆ. ಹಾಗಾದರೆ ಭಾರತ ಸಂವಿಧಾನ ರಚನಾ ಸಮಿತಿಯು ಭಾರತ ಸಂವಿಧಾನವನ್ನು ಅಂಗೀಕರಿಸಿದ್ದು ಯಾವಾಗ? ಎರಡು ಕ್ವಶನ್ ಮಾತಾಡ್ತೀನಿ, ಎರಡು ಕ್ವಶನ್ ಮಾತಾಡ್ತೀನಿ. ಭಾರತ ಸಂವಿಧಾನವನ್ನು ಯಾವಾಗ ಅಂಗೀಕಾರ ಮಾಡಲಾಯಿತು ಅನ್ನೋದು ಒಂದು ಕ್ವಶನ್ ಅಂತ ಕೇಳಿದೆ. ಯಾವಾಗ ಅಂಗೀಕರಿಸಿದ್ರು? ಇದು ಎಕ್ಸಾಕ್ಟ್ ಆದಂತ ಒಂದು ಆನ್ಸರ್, ಸಿಂಪಲ್ ಕ್ವಶನ್, ಎಸ್ ಪಿ ಕೆ ಕಾನ್ಸ್ಟೇಬಲ್ ಲೆವೆಲ್ ಅಲ್ಲಿ ಕೇಳ್ತಕ್ಕಂತ ಕ್ವಶನ್. ಭಾರತ ಸಂವಿಧಾನವನ್ನು ಅಂಗೀಕರಿಸಿದ್ದು ಯಾವಾಗ? ನವೆಂಬರ್ 26 1949. ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕ? ಸಂವಿಧಾನದ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ದ ಡೇ ಆಫ್ ದ ಕಾನ್ಸ್ಟಿಟ್ಯೂಷನ್, ಕಾನ್ಸ್ಟಿಟ್ಯೂಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸಂವಿಧಾನದ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಇನ್ನೊಂದು ರೀತಿ ಸೆಲೆಬ್ರೇಟ್ ಮಾಡ್ತೀವಿ, ಏನಂತ ಸೆಲೆಬ್ರೇಟ್ ಮಾಡ್ತೀವಿ, ಇದು ಕೊಟ್ಟ ಹೇಳಿ ಜ್ಞಾಪಕ ಇರುತ್ತೆ, ಇದು ಬಿಟ್ಟ ಇನ್ನೊಂದನ್ನು ಇಟ್ಟು ಏನು ಮಾಡ್ತೀರಾ ಅಂದಾಗ, ಸೊ ಒಂದು ಅಂದಾಜು ಹೇಳಿ, ಲಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಕಾನೂನು ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ,
ಕಾನೂನು ದಿನ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತೀವಿ, ಸಂವಿಧಾನದ ದಿನ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಎರಡರಲ್ಲಿ ಯಾವ್ದು ಕೊಟ್ಟರು ರೈಟ್ ಡೇ? ಏನ್ ತಲೆಗಟ್ಟಿಸ್ಕೋಬೇಕು? ಕಾನ್ಸ್ಟಿಟ್ಯೂಷನ್ ಡೇ, ಲಾ ಡೇ, ಕಾನೂನು ದಿನ, ಸಂವಿಧಾನದ ದಿನ ಎಂದು ಇದನ್ನ ಆಚರಿಸಲಾಗುತ್ತದೆ. ಸರಿ, ಅಂಗೀಕಾರವಾಗಿದ್ದವು. ಆದರೆ ಅವತ್ತೇನೆ ನಾವು ಅದನ್ನ ಎಕ್ಸಿಸ್ಟ್ ಮಾಡಲಿಲ್ಲ, ಎನ್ಫೋರ್ಸ್ ಮಾಡಲಿಲ್ಲ, ಜಾರಿಗೆ ತರಲಿಲ್ಲ. ಏನ್ ಮಾಡ್ತೀವಿ ಅಂದ್ರೆ, ಎರಡು ತಿಂಗಳು ಪೋಸ್ಟ್ ಪೋನ್ ಮಾಡ್ಕೊಳ್ತೀವಿ. ಜನವರಿ 26 ಎರಡು ತಿಂಗಳು ಮುಂದೆ ಹೋಗ್ರಿ ಆ ಡೇಟ್ ಇಂದ. ಅದೇ ಸೇಮ್ 26ನೇ ತಾರೀಕು ಬರ್ರಿ, ಎರಡು ತಿಂಗಳು ಮುಂದೆ ಹೋದ್ರೆ ಡಿಸೆಂಬರ್ ನಂತರ ಜನವರಿ ಬರ್ರಿ. ಸೊ 49 ಮುಗಿದೋಗಿದೆ 1950 ಬರ್ರಿ. ಏನು ಅಂತ ಅಂದ್ರೆ, ಭಾರತ ಸಂವಿಧಾನವು ಅಧಿಕೃತವಾಗಿ ಜಾರಿಗೆ ಬಂದದ್ದು ಯಾವಾಗ ಅಂತ ಕೇಳ್ತಾರೆ. ಅಫಿಷಿಯಲಿ ಎನ್ಫೋರ್ಸ್ ಅಂತ ಕೇಳ್ತಾರೆ. ಅಧಿಕೃತವಾಗಿ ಭಾರತ ಸಂವಿಧಾನವು ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೇಳಿದ್ರೆ, ಜನವರಿ 26, 1950 ಸ್ವರಾಜ್ಯ ದಿನದ ಆಚರಣೆ ಮಾಡಬೇಕು ಅಂತೇಳಿ ದಾಹೋರ್ ಅಧಿವೇಶನದಲ್ಲಿ ಡಿಸೈಡ್ ಮಾಡಿರ್ತಾರಲ್ಲ, 1929 ಇಸ್ವಿಯಲ್ಲಿ ಡಿಸೈಡ್ ಮಾಡಿರ್ತಾರಲ್ಲ, ಮುಂದಿನ ವರ್ಷ ಮಾಡಬೇಕು, 30ನೇ ಇಸ್ವಿಯಲ್ಲಿ ಮಾಡಬೇಕು ಅಂತ ಮಾಡಿರ್ತಾರಲ್ಲ, ಅದರ ನೆನಪಿಗೋಸ್ಕರವಾಗಿ ಪೋಸ್ಟ್ ಪೋನ್ ಮಾಡ್ಕೊಳ್ತಾರೆ. ಅದು ಇಸ್ವಿಯಲ್ಲಿ ಮಾತಾಡ್ತಾರೆ. ಸೊ ಹೀಗಾಗಿ 26 ಜನವರಿ 1950 ಭಾರತ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಈ ದಿನವನ್ನ ನಾವು ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡೋದು ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದ್ರೆ ಜನವರಿ 26ನ್ನ ಈಗೂ ಕೂಡ ಕರೆಯಲಾಗುತ್ತದೆ ಅಂತ ಕೇಳ್ತದೆ. ಇಲ್ಲಿ ಸಂವಿಧಾನದ ದಿನ, ಕಾನೂನು ದಿನ ಅಂದ್ರೆ ಇಲ್ಲಿ ಏನಂತ ಕರಿತೀವಿ, ಗಣರಾಜ್ಯೋತ್ಸವ ಸೆಲೆಬ್ರೇಷನ್ ಅಷ್ಟೇ, ಹಂಗೆ ಕರೆಯಲ್ಲ, ಗಣರಾಜ್ಯೋತ್ಸವ ಅಂತ ಕರೆಯಲ್ಲ. ಯಾವ ದಿನವೆಂದು ಇದನ್ನ ನಾವು ಸಂಭ್ರಮಿಸ್ತೀವಿ ಅಂತ ಅಂತ ಅಂದ್ರೆ ಏನ್ ಕರಿತೀವಿ ಅಂದ್ರೆ, ಕಮೆನ್ಸ್ಮೆಂಟ್ ಡೇ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸಂವಿಧಾನದ ಪ್ರಾರಂಭಿಕ ದಿನ, ದ ಕಮೆನ್ಸ್ಮೆಂಟ್ ಡೇ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಆರಂಭಿಕ ದಿನ, ಸಂವಿಧಾನದ ಪ್ರಾರಂಭಿಕ ದಿನ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ಆ ದಿನವನ್ನು ದ ಕಮೆನ್ಸ್ಮೆಂಟ್ ಡೇ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಆರಂಭಿಕ ದಿನ ಎಂದು ಇದನ್ನ ನಾವು ಗುರುತಿಸಬಹುದಾಗಿದೆ. ಅದಕ್ಕೆ ಭಾರತ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಭಾರತ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಸಮಯ ಎಷ್ಟು? ಎರಡು ವರ್ಷ 11 ತಿಂಗಳು 18 ದಿನಗಳು. 2 years 11 months and 18 days ನಮ್ಮ ಸಂವಿಧಾನವನ್ನ ರಚಿಸೋದಕ್ಕೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಸಮಯ ಎಷ್ಟು? 1 ವರ್ಷ. ಭಾರತ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಖರ್ಚಾದಂತಹ ಹಣ ಎಷ್ಟು? ಸರಿಸುಮಾರು 60 ಎಷ್ಟು ಖರ್ಚಾಯಿತು ಅಂತಕ್ಕಂಥದ್ದೆಲ್ಲ ಒಂದು ಪಾಯಿಂಟ್ ಅಲ್ಲಿ ಹೇಳ್ತೀನಿ. 63,96,000 ಎಕ್ಸಾಕ್ಟ್ 726 ರೂಪಾಯಿ. ಅದಕ್ಕೆ ನಾನು ಸರಿಸುಮಾರು 64 ಲಕ್ಷ ಎಕ್ಸಾಮ್ನಲ್ಲಿ ಹಂಗೆ ಕೊಟ್ಟಿರೋದು, ಸರಿಸುಮಾರು 64 ಲಕ್ಷ ಅಂತ ಕೊಟ್ಟಿದ್ದಾರೆ. ಸೊ ಕೆ ಎಸ್ ಅಲ್ಲಿ ಎಕ್ಸಾಕ್ಟ್ ಫಿಗರ್ ಅನ್ನ ಕೇಳಿ. ಹೀಗಾಗಿ ಅಲ್ಲಿ ಓದ್ಬೇಕಾದ್ರೆ ನೋಡಿ, 64 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಲಾಗಿದ್ದನ್ನ ಗುರುತಿಸಬಹುದಾಗಿದೆ. ಹಾಗಾದ್ರೆ ಭಾರತ ಸಂವಿಧಾನ ರಚನೆ ಆಯ್ತಲ್ಲ, 2 ವರ್ಷ 11 ತಿಂಗಳು 18 ದಿನಗಳ ಕಾಲ 64 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ರಚನೆ ಮಾಡುತ್ತಲ್ಲ, ಹಾಗಾದ್ರೆ ಭಾರತ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ
ನಮ್ಮ ರಚನಾಕಾರರು ಎಷ್ಟು ಸಂವಿಧಾನಗಳನ್ನ ಅಧ್ಯಯನ ಮಾಡಿದ್ದರು ಅಂತ ಒಂದು ಕ್ವಶನ್ ಅನ್ನ ಕೇಳಿದೆ. ಸೊ ದಿಸ್ ಈಸ್ ದ ಕ್ವಶನ್ ಆನ್ಸರ್ ಇನ್ 1983 1983 ಕೇಳಿರ್ತಕ್ಕಂಥ ಒಂದು ಕ್ವಶನ್. ಭಾರತ ಸಂವಿಧಾನ ರಚನಾ ಸಮಿತಿಯು ಎಷ್ಟು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಒಂದು ಸಂವಿಧಾನವನ್ನು ರೂಪಿಸಿತು ಅಂತಕ್ಕಂಥ ಒಂದು ಕ್ವಶನ್ ಅನ್ನು ಕೇಳಿದೆ. ಸೊ ಸಾಮಾನ್ಯವಾಗಿ ಓದಿರ್ತಕ್ಕಂಥದ್ದು ಈ ಕೆ ಎಸ್ ಪರೀಕ್ಷೆ ಅಂತ ಅವ್ರು ಓದಿರ್ತಕ್ಕಂಥದ್ದು ಎಷ್ಟು ಸಂವಿಧಾನಗಳನ್ನು ನಾವು ಸ್ಟಡಿ ಮಾಡಿದ್ದೀವಿ ಅಂತಂದರೆ 60 ಸಂವಿಧಾನಗಳನ್ನು, ಬೇರೆ 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 ಕಾನ್ಸ್ಟಿಟ್ಯೂಷನನ್ನು 60 ಸಂವಿಧಾನ ಸ್ಟಡಿ ಮಾಡಿ ನಮ್ಮದೇ ಆದ ಒಂದು ಸಂವಿಧಾನವನ್ನು ನಾವು ರಚನೆ ಮಾಡ್ತೀವಿ. ಭಾರತ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಭಾರತ ಸಂವಿಧಾನದ ಶಿಲ್ಪಿ ಅಂತೇಳಿ ಕರಿತೀವಿ. ಸ್ಕಲ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರಿತೀವಿ. ಭಾರತ ಸಂವಿಧಾನದ ಶಿಲ್ಪಿ ಎಂದು ಅವರ ಸೇವೆಯನ್ನು ಪರಿಗಣಿಸಿ ನಾವು ಗುರುತಿಸಲಾಗಿರುವುದನ್ನು ಇದು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಕ್ಕಂಥ ಸಂವಿಧಾನ ರಚನಾ ಸಮಿತಿಗೆ ಸಂಬಂಧಪಟ್ಟಂತೆ ನೋಡ್ತಕ್ಕಂಥ ಇದರೊಳಗೆ ಒಂದು ಕ್ವಶನ್ ಅನ್ನ ನಾವು ಹೇಳ್ಬೇಕು. ಸ್ವಲ್ಪ ಹಿಂದೆ ಹೋಗಿ ಒಂದೇ ಒಂದು ಕ್ವಶನ್ ಬಗ್ಗೆ ಮಾತನಾಡಿ ಎಂಡ್ ಮಾಡ್ತೀವಿ. ಸೊ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿ ರಚನೆಯಾಗಿದ್ದು ಯಾರಿಂದ ಅಂದ್ರೆ ಕ್ಯಾಬಿನೆಟ್ ಮಿಷನ್ ಅಂತ ಹೇಳಿದ್ರು. ಆದರೆ ಕ್ಯಾಬಿನೆಟ್ ಮಿಷನ್ ಬರೋದಕ್ಕಿಂತ ಮೊದಲು ಭಾರತಕ್ಕೆ ಇನ್ನೊಂದು ಆಯೋಗ ಬಂದಿತ್ತು. ಇದು ಎರಡನೇ ಆಯೋಗ. ನೀವು ಹೇಳಿದ್ರಲ್ಲ ಕ್ರಿಪ್ಸ್ ಆಯೋಗ ಅಂತ ಹೇಳಿದ್ರಲ್ಲ ಬಂದಿತ್ತು, ಫಸ್ಟ್ ಟೈಮ್ ಬಂದಿದ್ರು. ಯಾವಾಗ ಬಂದಿದ್ರು ಅಂತ ಕೇಳ್ತಾವ್ರಿ, ಮಾರ್ಚ್ ತಿಂಗಳಲ್ಲಿ ಬಂದಿದ್ರು, 22 ತಾರೀಕು ಬಂದಿದ್ರು, 1942 ಇಸ್ವಿಲಿ ಬಂದಿದ್ರು. ಕ್ವಶನ್, ಕ್ರಿಪ್ಸ್ ಆಯೋಗ ಭಾರತಕ್ಕೆ ಯಾವಾಗ ಬಂದಿತ್ತು ಅಂತ ಕೇಳಿದ್ರೆ ಹಾಗೆ ಮಾರ್ಚ್ ತಿಂಗಳೇ, ಅದು 23, ಇದು 22, 4 ಹಿಂದೆ ಹೋಗ್ತದೆ, 46, ಇದು 42, ಈ ಡೇಟಿಗೆ ಬರುತ್ತೆ. ಫಸ್ಟ್ ಆಯೋಗ ನೆನ್ಪಿಟ್ಕೊಳ್ರಿ, ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದಂತ ಯಾವ ಉದ್ದೇಶ ಬಂದಿತ್ತು, ಸಂವಿಧಾನ ರಚನೆಯ ಉದ್ದೇಶದಿಂದ ಬಂದ ಮೊದಲ ಆಯೋಗ ಅದು. ಇದು ಎರಡನೇ ಆಯೋಗ ಅಷ್ಟೇ, ಎರಡು ಆಯೋಗ. ಕ್ರಿಪ್ಸ್ ಆಯೋಗ ಬರುತ್ತೆ, ಕ್ರಿಪ್ಸ್ ಮಿಷನ್ ಅಂತ ಕರೀತೀವಿ. ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಈ ಡೇಟಲ್ಲಿ ಬರುತ್ತೆ, ಯಾರ ನೇತೃತ್ವದಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಬಂದಿದ್ದೀನಿ ನೋಡ್ರಿ, ಈತನ ನೇತೃತ್ವದಲ್ಲಿ ಬರುತ್ತೆ, ಸರ್ ಸ್ಟ್ಯಾಫೋರ್ಡ್ ಕ್ರಿಪ್ಸ್ ಅಂತ ಇದೆ. ಸರ್ ಸ್ಟ್ಯಾಫೋರ್ಡ್ ಕ್ರಿಪ್ಸ್ ರವರ ನೇತೃತ್ವದಲ್ಲಿ ಭಾರತಕ್ಕೆ ಈ ಒಂದು ಆಯೋಗ ಭೇಟಿಯನ್ನು ಕೊಟ್ಟಿರೋದನ್ನ ಗುರುತಿಸ್ಬೋದು. ಕ್ವಶನ್ ಇವೆರಡೂ ಅಲ್ಲ, ಕ್ರಿಪ್ಸ್ ಆಯೋಗ ಯಾವಾಗ ಬಂತು, ಯಾರ ನೇತೃತ್ವದಲ್ಲಿ, ಇದು ಕ್ವಶನ್ ಅಲ್ಲವೇ ಅಲ್ಲ. ನಮ್ಮ ಕ್ವಶನ್ ಏನು ಅಂತಂದರೆ, ಎಕ್ಸಾಮಿನ ಕ್ವಶನ್ ಏನು ಅಂದರೆ, ಕ್ರಿಪ್ಸ್ ಮಿಷನ್ ಸ್ಟಾಫೋರ್ಡ್ ಕ್ರಿಪ್ಸ್ ಅವರ ನೇತೃತ್ವದಲ್ಲಿ ಭಾರತಕ್ಕೆ ಬಂದಿದ್ದು ಇದು ಡ್ಯಾಶ್ ಆಯೋಗವಾಗಿತ್ತು ಅಂತ ಕೇಳ್ತಾನೆ. ಆಪ್ಷನ್ ನೋಡ್ರಿ, ಡ್ಯಾಶ್ ಆಯೋಗವಾಗಿತ್ತು ಅಂತ ಕೇಳ್ತಾನೆ. ಇದಕ್ಕಿಂತ ಹಿಂದೆ ಹೋಗಿ ಈ ಕ್ವಶನ್ ಮಾಡಿ, ಕ್ಯಾಬಿನೆಟ್ ಆಯೋಗವು ಪೆಟಿ ಕ್ಲಾರೆನ್ಸ್ ನೇತೃತ್ವದಲ್ಲಿ ಭಾರತಕ್ಕೆ ಬಂದಿದ್ದು ಇದು ಡ್ಯಾಶ್ ಆಯೋಗವಾಗಿತ್ತು. ಆಪ್ಷನ್ನು, ಏಕಸದಸ್ಯ ಆಯೋಗ, ದ್ವಿಸದಸ್ಯ ಆಯೋಗ, ತ್ರಿಸದಸ್ಯ ಆಯೋಗ, ಬಹುಸದಸ್ಯ ಆಯೋಗ. ಏನಂತ ಬರೀತೀರಾ, ತ್ರಿಸದಸ್ಯ, ಮೂರು ಜನ ಇದ್ದಾರೆ ನೋಡ್ರಿ, ತ್ರಿಸದಸ್ಯ ಆಯೋಗ. ಹಾಗಾದ್ರೆ ಈ ಮಿಷನ್ಗೆ ಅದನ್ನು ಅಪ್ಲೈ ಮಾಡಿ, ಡ್ಯಾಶ್ ಆಯೋಗವಾಗಿತ್ತು, ಏಕಸದಸ್ಯ, ದ್ವಿಸದಸ್ಯ, ತ್ರಿಸದಸ್ಯ, ಬಹುಸದಸ್ಯ ಅಂತ ಕೇಳಿದ್ರೆ ಏಕಸದಸ್ಯ, ಅವನೇ ಲೀಡರು, ಅವನೇ ಮೆಂಬರ್, ಒಬ್ಬನೇ ಬಂದಿ. ಹೀಗಾಗಿ ಏಕಸದಸ್ಯ ಆಯೋಗ, ಕ್ರಿಪ್ಸ್ ಜೊತೆ ಯಾರು ಬಂದಿದ್ರ ಅಂದ್ರೆ ಯಾರೂ ಬಂದಿಲ್ಲ, ಕ್ರಿಪ್ಸ್ ಒಬ್ಬನೇ ಬರುತ್ತೆ. ಹೀಗಾಗಿ ಏಕಸದಸ್ಯ ಆಯೋಗ ನೆನ್ಪಿಟ್ಕೊಳ್ಳಿ. ಒಂದು ಆಯೋಗ ಅಂತ ಅಂದ್ರೆ ಅಲ್ಲಿ ಒಬ್ಬರೇ ಹೆಂಗ್ ಬರ್ತಾರೆ ಸರ್, ಮಿನಿಮಮ್ ಇಬ್ಬರಾರು ಬರ್ಬೇಕಲ್ಲ ಅಂತ ಕ್ವಶನ್ ಹಾಕೊಳಕ್ ಹೋಗ್ಬೇಕು. ಏಕಸದಸ್ಯ ಆಯೋಗವಾಗಿ ಬರುತ್ತೆ, ಕ್ರಿಪ್ಸ್ ಒಬ್ಬನೇ ಭಾರತಕ್ಕೆ ಬಂದಿರ್ತಾನೆ. ಅದೊಂದು ಕ್ವಶನ್, ಮಿಸ್ಟೇಕ್ ಕ್ವಶನ್ ಆಗಿ ಕೇಳ್ಬೋದಾಗಿರ್ತಕ್ಕಂಥ ಅದೊಂದು. ಇನ್ನೊಂದು ಕ್ವಶನ್ ಅನ್ನ ಟ್ವಿಸ್ಟೆಡ್ ಕ್ವಶನ್ ಕೇಳಿದ್ರೆ, ಕ್ರಿಪ್ಸ್ ಆಯೋಗದ ಶಿಫಾರಸ್ಸುಗಳನ್ನು ಇವರು ತಿರಸ್ಕರಿಸಿದರು ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ದ ರೆಕಮೆಂಡೇಶನ್ಸ್ ಆಫ್ ದ ಕ್ರಿಪ್ಸ್ ಮಿಷನ್
ರಿಜೆಕ್ಟೆಡ್ ಬೈ ಅಂತ ಒಂದು ಕ್ವಶನ್ ಕೇಳಿದ್ರು. ಇವರು ರಿಜೆಕ್ಟ್ ಮಾಡಿದ್ರು. ಕ್ವಶನ್ ಆಪ್ಷನ್ ನೋಡಿ, ಆಪ್ಷನ್ ಕೊಟ್ಟಾಗ ನಿಮಗೆ ಕನ್ಫ್ಯೂಷನ್. ಒಂದು ಮುಸ್ಲಿಂ ಲೀಗ್ ಮಾತ್ರ, ಓನ್ಲಿ ಮುಸ್ಲಿಂ ಲೀಗ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮಾತ್ರ, ಮುಸ್ಲಿಂ ಲೀಗ್ ಹಾಗೂ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಎರಡೂ ರಿಜೆಕ್ಟ್ ಮಾಡ್ತವೆ ಅದರ ಶಿಫಾರಸನ್ನ. ನಾಲ್ಕನಿದು ಇಡೀ ಭಾರತವೇ ರಿಜೆಕ್ಟ್ ಮಾಡುತ್ತೆ. ಓಲ್ ಇಂಡಿಯಾ ರಿಜೆಕ್ಟೆಡ್ ಪ್ರಪೋಸಲ್ಸ್ ಗಿವನ್ ಬೈ ದ ಕ್ರಿಪ್ಸ್ ಮಿಷನ್ ಅಂತ ಕೇಳಿದ. ಯಾರು ರಿಜೆಕ್ಟ್ ಮಾಡಿದ ಶಿಫಾರಸು ಮಾಡಲಿಲ್ಲ. ನೀವು ಹೆಂಗ್ ತಲೆ ಅಡ್ಡಾಡ್ಸಿದ್ರೆ ಹಂಗೆ ಕ್ವಶನ್ ಮಾಡ್ತೀನಿ. ಎರಡೂ ಮಾಡ್ತು ಅಂತಂದ್ರೆ ಮಾಡ್ತಾ ಅದ ತಕ್ಷಣ ಮಾಡ್ಲಿಲ್ಲ ಅಂತ ತಲೆ ಅಡ್ಡ ಮಾಡ್ಲಿಲ್ವಾ ಅದಕ್ಕೆ ಮಾಡ್ತು ಮಾಡ್ತು ಏ ಎಲ್ರಿ ಮಾಡ್ತು ಇಲ್ಲ ಸರ್ ಮಾಡ್ಲಿಲ್ಲ. ಅದಕ್ಕೆ ನಾನು ಒಂದು ಎಕ್ಸಾಕ್ಟ್ ಆನ್ಸರ್ ನನ್ನ ಆನ್ಸರ್ ನಂದು ಅಂದ್ರೆ ನಿಮ್ದು ಎಕ್ಸಾಮ್ ನಲ್ಲಿ ಬರೆಯೋದು. ನಾನು ಫೈನಲ್ಲು ಯಾರೋ ಹೇಳಿದ್ದಲ್ಲ ಫೈನಲ್ ಅಲ್ಲ ಅಂದ್ರೆ ನಾನು ಹೇಳಿದ ಫೈನಲ್ ಅಲ್ಲ ಅನ್ಕೊಳ್ಬಿಡ್ರಿ ಅಂತ. ಅವ್ರು ಹೇಳಿದ ಫೈನಲ್ ಬಂತೆ ಅಂತ ಅಲ್ಲ, ಅಕ್ಕಪಕ್ಕದಲ್ಲಿ ಹೇಳಿದ್ದು ಅಥವಾ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಈ ಕ್ವಶನ್ ಓದ್ತಾ ಓದ್ತಾ ಇದು ನಂಗಂತೆ ಅಂತ ಹೇಳಿದಾಗ ಕರೆಕ್ಟ್ ತಗೊಳ್ಬೇಕು. ನೀವು ಓದಿದ್ದೆ ಫೈನಲ್ ಅಂದ್ಕೊಂಡು ಒಳಗಡೆ ಯು ಆರ್ ದ ಸಾವರಿ. ಸೊ ಕ್ವಶನ್ ಬರೀಬೇಕಾದ್ರೆ ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ. ಹೀಗಾಗಿ ಇಲ್ಲಿ ನೆನ್ಪಿಟ್ಕೊಳ್ಳಿ ಯಾರು ರಿಜೆಕ್ಟ್ ಮಾಡಿದ್ರು ಅಂತ ಅಂದ್ರೆ, ಸೊ ಬೋತ್ ಮುಸ್ಲಿಂ ಲೀಗ್ ಅಂಡ್ ಐ ಎನ್ ಸಿ ಯಾರು ನೋ ಅಂದ್ರಿ ಯಾರು ಏನಾರು ಅಂದ್ರಿ ಎಸ್ ಇಬ್ರು ರಿಜೆಕ್ಟ್ ಮಾಡ್ತಾರೆ. ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದು ನಿಮ್ಮ ಸಂವಿಧಾನ ರಚನಾ ಸಮಿತಿ ಕೊಡ್ತೀವಿ ಸೊ ತಗೊಳ್ರಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾರೆ. ಫಸ್ಟ್ ರಿಜೆಕ್ಟ್ ಮಾಡಿದ್ದು ಯಾರು ಅಂತ ಅಂತಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ, ಮುಸ್ಲಿಂ ಲೀಗ್ನ ನೇತೃತ್ವ ವಹಿಸ್ಕೊಂಡಿದ್ದಂತ ಜಿನ್ನಾ ರಿಜೆಕ್ಟ್ ಮಾಡ್ತಾರೆ. ಆಗ ಕೇಳ್ತಾನೆ ಕ್ರಿಪ್ಸ್ ಅವರು ಯಾಕೆ ರಿಜೆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಜಿನ್ನಾರವರೇ ಇರ್ತಾರವಾಗ, ನೀವು ನಮಗೊಂದು ಸಂವಿಧಾನ ರಚನೆ ಮಾಡೋದು ಆಮೇಲೆ ಅದನ್ನ ಸೈಡ್ಗೆ ಇಟ್ಕೊಡ್ರಿ, ನೀವು ತಂದಿರೋ ಸಂವಿಧಾನದ ಕರಡನ್ನ ಮೊದಲು ನೀವು ಮಾಡಬೇಕಾದ ಒಂದು ಕೆಲಸ ಇದೆ ಅಂತ ಹೇಳ್ತಾರೆ. ಏನು ಅಂದ್ರೆ ಮೊದಲು ಇಂಡಿಯಾವನ್ನ ಡಿವೈಡ್ ಮಾಡ್ರಿ, ಹಿಂದೂಸ್ತಾನ ಪಾಕಿಸ್ತಾನ ಅಂತ ಮಾಡ್ರಿ, ಆಮೇಲೆ ಅವ್ರಿಗೊಂದು ಕಾನ್ಸ್ಟಿಟ್ಯೂಷನ್ ಕೊಡ್ರಿ ನಮ್ಗೊಂದು ಕಾನ್ಸ್ಟಿಟ್ಯೂಷನ್. ಮೊದಲು ಡಿವೈಡ್ ಮಾಡ್ರಿ ದೇಶನ ಆಮೇಲೆ ನಿಮ್ ಸಂವಿಧಾನ ಅಂತ ಹೇಳ್ತಾರೆ. ಆಗ ಕ್ರಿಪ್ಸ್ ಹೇಳ್ತಾರೆ ನಾನು ದೇಶ ಡಿವೈಡ್ ಮಾಡಕ್ ಬಂದಿಲ್ಲ, ನಾನು ಸಂವಿಧಾನ ಕೊಡಕ್ ಬಂದಿದ್ದೀನಿ, ನಿಮ್ ಪ್ರಪೋಸಲ್ ನಾನು ಒಪ್ಪಿಕೊಳ್ಳಲ್ಲ ಅಂತ ಹೇಳ್ತಾರೆ. ಸರಿ ಈ ಕಡೆ ಬರ್ತಾನೆ ಐ ಎನ್ ಸಿ ಹತ್ರ ಬರ್ತಾನೆ, ರಾಷ್ಟ್ರೀಯ ಕಾಂಗ್ರೆಸ್ ಹತ್ರ ಬರ್ತಾನೆ. ರಾಷ್ಟ್ರೀಯ ಕಾಂಗ್ರೆಸ್ ಭಾರತ ಡಿವೈಡ್ ಮಾಡ್ರಿ ಅಂತ ಪ್ರಪೋಸಲ್ ಇಡಲ್ಲ. ಒಂದೇ ಪ್ರಶ್ನೆ ಕೇಳೋದು, ಯಾವಾಗ ತರ್ತೀರಾ ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ಪ್ರಪೋಸಲ್ ಇಟ್ಟಿರಲ್ಲ, ಯಾವಾಗಿಂದ ತರ್ತೀರಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ಈ ಪ್ರಪೋಸಲ್ ಅನ್ನ ನೀವೀಗ ಒಪ್ಕೊಂಡ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಎಂಡ್ ಆಗುತ್ತಲ್ಲ. ಯಾವಾಗ ಎಂಡ್ ಆಗುತ್ತೆ ಯಾವನಿಗೆ ಗೊತ್ತು, ಯಾವಾಗ ಎಂಡ್ ಆಗುತ್ತ 42 ನಡೀತಾ ಇದೆ ಈಗ, ಎಂಡ್ ಆಗುತ್ತಲ್ಲ ಎಂಡ್ ಆದ್ಮೇಲೆ ತರ್ತೀವಿ ಅಂತ ಹೇಳ್ತಾರೆ. ಆಗ ಹೇಳ್ತಾರೆ ಇದು ಮುಗಿಯೋದು ಯಾವಾಗ, ಆ ಮುಗಿದ ಮೇಲೆ ನೀವು ತರೋದು ಯಾವಾಗ, ನಾವು ಒಪ್ಕೊಳ್ಳಲ್ಲ ಈಗಲೇ ತರ್ತೀರಾ, ಇದು ನಾವು ಎಸ್ ಅಂತೀವಿ ತಕ್ಷಣದಲ್ಲಿ ತರ್ತೀರ ಅಂದ್ರೆ ತಕ್ಷಣ ತರಲ್ಲ ಅವ್ರದ್ದ ಸೆಕೆಂಡ್ ವರ್ಲ್ಡ್ ವಾರ್ ಅಂತಾರೆ, ಹಂಗ ನಮಗೆ ಬೇಡ ಹೋಗ್ರಿ ಅಂತ ಇವ್ರು ಇಬ್ರು ರಿಜೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನೆನ್ಪಿಟ್ಕೊಳ್ರಿ ಕ್ರಿಪ್ಸ್ ಆಯೋಗದ ಶಿಫಾರಸುಗಳನ್ನ ಗಾಂಧೀಜಿ ಸ್ಪಷ್ಟವಾಗಿ ಸಾರಾಸಗಟಾಗಿ ತಳ್ಳಾಕ್ತಾರೆ. ಇದನ್ನ ಏನ್ ಹೇಳ್ತಾರೆ ಗಾಂಧೀಜಿಯವರು ಅಂತ ಅಂದ್ರೆ ಎಸ್ ಪೋಸ್ಟ್ ಗೇಟೆಡ್ ಚೆಕ್ ಅಂತೇಳಿ ಇದರ ಪ್ರಸ್ತಾಪಗಳನ್ನ ತಿರಸ್ಕರಿಸ್ತಾರೆ. ಮುಂದಿನ ದಿನಾಂಕದ ಚೆಕ್ಕು ಇದ್ದಂತೆ ಅಂತೇಳಿ ಗಾಂಧೀಜಿ ಕ್ರಿಪ್ಸ್ ಪ್ರಸ್ತಾವನೆಗಳನ್ನ ತಿರಸ್ಕಾರ ಮಾಡ್ತಾರೆ. ಪೋಸ್ಟ್ ಡೇಟೆಡ್ ಚೆಕ್ ಇದ್ದಂತ ಇದು ಅಂತ ಹೇಳಿ ಅಂದ್ರೆ ನಮಗೆ ಸಂವಿಧಾನ ರಚನಾ ಸಮಿತಿ ಇವತ್ತು ಬೇಕು, ನೀನು ಯಾವಾಗಲೂ ಒಂದು 10 ವರ್ಷ ಬಿಟ್ಬಿಟ್ಕೊಟ್ರೆ ನನಗೆ ಬೇಕಾಗಿಲ್ಲ, ನನಗೆ ಈಗ ಬೇಕು ದುಡ್ಡು ಈಗ ಬೇಕು. ಸೊ ಒಂದು 1000 ರೂಪಾಯಿ ಕೊಡ್ರಿ, ಸ್ವಲ್ಪ ಅರ್ಜೆಂಟ್ ಇದೆ ಹಾಸ್ಪಿಟಲ್ಗೆ ಸೇರಿಸ್ಬಿಟ್ಟಿದ್ದೀನಿ ನಮ್ಮ ಅಮ್ಮನ್ನ ಅಂತ ಕೇಳಿದೆ. ಏ ಸರ್ ನಿಮಗಿಲ್ಲ ಅಂತೀವ ಸರ್, 10,000 ಕ್ಯಾಶ್ ಇಲ್ಲ ಸರ್ ಚೆಕ್ ಹಾಕೊಟ್ಲ ಸರ್ ಓ ಯಾವ್ದೊಂದು ಕೊಡಪ್ಪ ಇಲ್ಲಿ ಬೇಕಾ ತಗೊಳ್ರಿ ಸರ್ ಅಂತ ಚೆಕ್ ಹಾಕೊಟ್ಟ. ಎಷ್ಟು ಬೇಕು ಸರ್? 10,000 20 ತಗೊಳ್ರಿ ಸರ್ 20,000 ಬರ್ತಾ ರವಿ ಅಂತ ಹೆಸರು ಬರ್ತಾ ಕೆಳಗಡೆ ಸೈನ್ ಹಾಕ್ತಾ ಇಲ್ಲಿ ಸರ್ ಹಿಂದೆ ಒಂದು ಸೈನ್ ಹಾಕ್ತೀನಿ ಅಂತ ಬರ್ತಾ ಡೇಟ್ ಒಂದು ಬರ್ತಾ ನಾಳೆನೆ ಡ್ರಾ ಮಾಡ್ಕೊಂಡ್ಬಿಡ್ರಿ ಅದನ್ನ ಅಂತ 16ನೇ ತಾರೀಕು 3ನೇ ತಿಂಗಳು 2028 ಇಸ್ವಿ ಅಂತ ಬರ್ತಾ ತಗೊಳ್ರಿ ಸರ್ ಎಂಜಾಯ್ ಮಾಡ್ತೀನಿ ಕೊಟ್ರೆ ಏನಾದ್ರು ಯೂಸ್ ಆಗುತ್ತಾ ನನಗೆ ಅಂದ್ರೆ
2028 ತನಕ ಇಟ್ಕೊಂಡೇ ಇರ್ಬೇಕು ಜೋಬಲ್ಲಿ. ಪೋಸ್ಟ್ ಡೇಟೆಡ್ ಚೆಕ್ ನನಗಿರೋದು ಈಗ ಅಂತ ಹೇಳಿ ಹಾಸ್ಪಿಟಲ್ ಬಿಲ್ ಕಟ್ಬಿಟ್ಟು ನೀನು 2028 ಡ್ರಾ ಮಾಡ್ಕೊಂಡ್ರೆ ಅಂತ ಚೆಕ್ ಕೊಟ್ಟರೆ ಉಪಯೋಗ ಇಲ್ಲ. ಇದು ಗಾಂಧೀಜಿಯವರು ಟೀಕೆ ಮಾಡಿ. ಹೀಗಾಗಿ ಕ್ರಿಪ್ಸ್ ಆಯೋಗದ ಶಿಫಾರಸುಗಳನ್ನು ಗಾಂಧೀಜಿಯವರು ಈ ಥರ ಟೀಕೆ ಮಾಡ್ತಾರೆ. ಏನು ಅಂತಂದರೆ ಪೋಸ್ಟ್ ಡೇಟೆಡ್ ಚೆಕ್ ಅಂತ, ಮುಂದಿನ ದಿನಾಂಕದ ಚೆಕ್ಕು ಇದ್ದಂತೆ. ಯಾರು ತರಿದ್ರು ಅಂತ ಕೇಳಿದ್ದಾನೆ ಕ್ವಶನ್ ಪೇಪರ್ನಲ್ಲಿ ಗಾಂಧೀಜಿ. ಗಾಂಧೀಜಿಯವರು ಅದನ್ನು ತರೀತಾರೆ. ಹೀಗಾಗಿ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಇಬ್ಬರು ರಿಜೆಕ್ಟ್ ಮಾಡಿದ್ಮೇಲೆ ಅವನಿಗೇನು ಕೆಲಸ ಇರಲ್ಲ, ಅವನು ವಾಪಸ್ ಹೋಗ್ಬಿಡ್ತಾನೆ. ಹೀಗಾಗಿ ಕ್ರಿಪ್ಸ್ ಆಯೋಗ ಫೇಲ್ಯೂರ್ ಆಗುತ್ತೆ. ಆಗ ಬ್ರಿಟಿಷರ್ಗೆ ಸಿಟ್ಟು ಬಂದ್ಬಿಡುತ್ತೆ, ಆ ನಮ್ಮ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ತೀರಾ ನೀವು, ಆಯಿತು ನೋಡೋಣ ಅದು ಹೆಂಗೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಿ ಅಂದ್ಕೊಂಡು 4 ವರ್ಷ ಸುಮ್ಮನಾಗಿಂತ ನೋಡಿ. ಇಲ್ಲಿಂದ 42 ಇದು ಬರೋದು 44 ವರ್ಷ ಆಟ ಆಡಿಸ್ತಾರೆ ಬ್ರಿಟಿಷರು ನಮಗೆ. ನಾವು ಅವಾಗ ಕಳ್ಸಿದ್ರೆ ಬೇಡ ಅಂದ್ರೆ ಈಗ ಕೇಳಕ್ಕೆ ಬರ್ತೀರಾ ಅಂತ ಹೇಳಿ 4 ವರ್ಷ ರಿಜೆಕ್ಟ್ ಮಾಡಿದ್ರು. ಆಮೇಲೆ ತುಂಬಾ ಡಿಮ್ಯಾಂಡ್ ಜಾಸ್ತಿ ಆದಾಗ ಅಲ್ಲಿಗೆ ಕ್ಯಾಬಿನೆಟ್ ಆಯೋಗ ಬರುತ್ತೆ, ರಿಜೆಕ್ಟ್ ಮಾಡಿದ್ರೆ ಮತ್ತೆ ವಾಪಸ್ ಹೋಗ್ಬಿಟ್ರೆ ಇನ್ನೊಂದು 10 ವರ್ಷ ಬರಲ್ಲ ಅಂದ್ಕೊಂಡು ಆಯ್ತಾಯ್ತು ನೀನು ಹೇಳಿದ್ದಕ್ಕೆ ನಾವು ಒಪ್ಕೊಳ್ತೀವಿ ಅಂದ್ಕೊಂಡು ಕ್ಯಾಬಿನೆಟ್ ಆಯೋಗದ ಶಿಫಾರಸಿಗೆ ಅನುಗುಣವಾಗಿ ಭಾರತ ಸಂವಿಧಾನ ರಚನಾ ಸಮಿತಿ ರಚನೆಯಾಗಿದ್ದನ್ನ. ಇದು ಒಂದು ಸಂವಿಧಾನ ರಚನಾ ಸಮಿತಿ ಅಂದಾಗ ಇಲ್ಲಿಂದ ಶುರು ಮಾಡ್ತೇವೆ. ಈ ಥರ ಬಂದು ನೀವು ಹೇಳಿದ ತನಕ ಕೆಲವು ಕ್ವಶನ್ಸ್ಗಳನ್ನ ಇಟ್ಕೊಂಡ್ರೆ ಇದು ಒಂದು ಬ್ರೀಫ್ ಆಗಿರ್ತಕ್ಕಂಥದ್ದು ನಮ್ಮ ಐಡಿಯಾ. ಇನ್ನೇನಾದ್ರೂ